ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನೀಲ್ ಸರ್ಸಂಗಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇನ್ನೇನಿದ್ರು ಫಲಿತಾಂಶಕ್ಕಾಗಿ ಕಾಯಬೇಕು ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಮೊದಲ ಹಂತದ ಮತದಾನದಲ್ಲಿ ಮತದಾರರು ವಿಶ್ವಾಸ ಉತ್ಸಾಹ ತೋರಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಮತದಾನ ನಡೆದರು ಅದೇ ರೀತಿ ಈ ಬಾರಿ ಮೇ ಏಳರಂದು ನಡೆದ ಇನ್ನೂ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಂದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಕ್ಷೇತ್ರಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಉತ್ಸಾಹ ತೋರಿದ ಮತದಾರರು ಎಪ್ಪತ್ತು ಪ್ರತಿಶತ ಎಪ್ಪತ್ತು ಪಾಯಿಂಟ್ ಜೀರೋ ನಾಲ್ಕು ಪ್ರತಿಶತ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದಲ್ಲಿ ತಮ್ಮ ವಿಶ್ವಾಸವನ್ನು ತೋರ್ಪಡಿಸಿದ್ದಾರೆ ಈ ನಂಬರ್ಗಳು ಏನು ಹೇಳ್ತಾ ಇದಾವೆ ಅಂಕಿ ಸಂಖ್ಯೆಗಳಲ್ಲಿ ಮಜಾ ಏನಿದೆ ಯಾಕಂದರೆ ಎಲ್ಲ ಅಂಕಿ ಸಂಖ್ಯೆಗಳು ಅಂದರೆ ಎರಡು ಪ್ಲಸ್ ಎರಡು ಕೂಡಿಸಿದ್ರೆ ನಾಲ್ಕು ಆಗುತ್ತೆ ಅದೇ ರೀತಿ ರಿಸಲ್ಟ್ ಬರುತ್ತೆ ಅನ್ನುವ ಚುನಾವಣೆ ಲೆಕ್ಕಾಚಾರ ಇರೋದಿಲ್ಲ ಇಲ್ಲಿ ಏನಿದ್ರೂ ಬೀಜಗಣಿತ ವರ್ಕ್ ಆಗ್ತಾ ಇರುತ್ತೆ ಜಾತಿ ಲೆಕ್ಕಾಚಾರಗಳಿರುತ್ತೆ ಜನರ ಆಸ್ಪ್ರೇಷನ್ಗಳಿರುತ್ತೆ ಅವ್ರ ಕನಸುಗಳಿರುತ್ತೆ ಅವರ ದಿನದ ಸಮಸ್ಯೆಗಳಿರುತ್ತೆ ಆ ನಾಯಕರೊಂದಿನ ಒಡನಾಟ ಇರುತ್ತೆ ಮಹಾನಾಯಕರ ಕೊಟ್ಟ ಆಶ್ವಾಸನೆಗಳ ಮೇಲೆ ಜನರ ಪರಿವರ್ತನೆ ಮನಸ್ಸು ಪರಿವರ್ತನೆ ಆಗ್ತಿರುತ್ತೆ ಈ ಎಲ್ಲ ಅಂಕಿ ಸಂಖ್ಯೆಗಳು ಮತ್ತು ಸರ್ವೆ ಎಲ್ಲ ಕೂಡಿದರೆ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮತದಾರಿಗೆ ಏನು ಹೇಳಿದ್ದಾರೆ ಅಂದು ಡಿಸ್ಕಸ್ ಮಾಡಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ವಾಸು ಎಚ್ ವಿ ಡಾಕ್ಟರ್ ವಾಸು ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಯಾ ಈಗ ಮೊದಲ ಹಂತದ ಮತದಾನದಲ್ಲಿ ನಾವು ನೋಡ್ತಾ ಇದ್ವಿ ಅರುವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ಮೂರು ಪ್ರತಿಶತ ಮತದಾನ ಮಾಡಿದರು ನಾವು ಅದನ್ನೇ ಯಾಕಂದರೆ ಇಡೀ ದೇಶದಲ್ಲೇ ಮತದಾನ ತುಂಬ ಕಡಿಮೆ ಆಗ್ತಾ ಇತ್ತು ಕರ್ನಾಟಕದಲ್ಲಿ ಮಾತ್ರ ಹೆಚ್ಚಿಗೆ ಆಗಿತ್ತು ಕಾಶ್ಮೀರ ಒಂದು ಹೊರತುಪಡಿಸಿ ಈಗ ಮತ್ತೆ ನೋಡ್ತಾ ಇದ್ದರು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಪ್ರ ಮತದಾನ ಆಗಿದೆ ಎಪ್ಪತ್ತು ಪಾಯಿಂಟ್ ಜೀರೋ ನಾಲ್ಕು ಇನ್ನೂ ಅಂತಿಮ ನಂಬರ್ಗಳು ಬರಬೇಕಾಗಿದೆ ಕರ್ನಾಟಕದಲ್ಲಿ ಒಟ್ಟಾರೆ ಈ ಚುನಾವಣೆಯಲ್ಲಿ ಅತಿಯಾದ ಉತ್ಸಾಹ ತೋರಿಸಿದ್ರು ದೇಶದ ಟ್ರೆಂಡ್ ಒಂದು ಕಡೆ ಹೋಗ್ತಾ ಇದ್ದರೆ ಕರ್ನಾಟಕದ ಟ್ರೆಂಡ್ ಇನ್ನೊಂದು ಕಡೆ ಹೋಗ್ತಾ ಇದೆ ಇದನ್ನು ನಾವು ಯಾವ ರೀತಿ ಅನಲೈಸ್ ಮಾಡ್ಬೋದು ಅನ್ಸುತ್ತೆ ಇಲ್ಲ ಒಂದು ನಾವು ಸುಮಾರು ಸರಿ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟಿತ್ತು ಅದರ ಮೇಲೆ ಈಗ ಎಷ್ಟು ಜಾಸ್ತಿ ಆಗಿದೆ ಅಂತ ಕೂಡ ನೋಡಿದ್ರೆ ನಮಗಿನ್ನೂ ಬೆಟರ್ ಫಿಗರ್ಸ್ ಸಿಗ್ಬೋದು ಅನ್ಸುತ್ತೆ ಅಂದರೆ ಸ ಬಿಹಾರ ಮತ್ತು ಉತ್ತರ ಪ್ರದೇಶ ಅದರಲ್ಲೂ ಬಿಹಾರದಲ್ಲಿ ಜನ ತುಂಬ ಏನು ರಾಜಕೀಯ ಅಕ್ಷರಸ್ಥರು ಅಂತ ಹೇಳಲಾಗತ್ತೆ ಹಂಗಿದ್ರೂ ಕೂಡ ಆದರೆ ಬಿಹಾರದ ವೋಟಿಂಗ್ ಜಾಸ್ತಿ ಇರೋದಿಲ್ಲ ಅದು ಯಾವಾಗಲೂ ಅಂದರೆ ದೇಶದ ಅವರೇಜ್ಗಿಂತ ಸಾಕಷ್ಟು ಕಡಿಮೆ ಇರುತ್ತೆ ಹಾಗಾಗಿ ನಾವು ಅದನ್ನು ಈ ಹಿಂದಿಗೂ ಕೂಡ ಸೇರಿ ಹೋಲಿಸಿ ನೋಡಬೇಕು ಮತ್ತು ಆ ರೀತಿಯಲ್ಲಿ ಬ ಮನೆಯಿಂದ ಎದ್ದು ಹೊರಗಡೆ ಹೋಗಲಿಕ್ಕೆ ಓಟ್ ಹಾಕಲಿಕ್ಕೆ ಯಾವ ಹೆಚ್ಚಿನ ಉತ್ಸಾಹ ಇದೆ ಈ ಸರಿ ಏನಾದರೂ ಬೇರೆ ಅಲೆ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ನಾವು ನೋಡಬೇಕಂತೆ ಕರ್ನಾಟಕದೊಳಗಡೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮತದಾನ ಆಗಿತ್ತು ಇನ್ನೂ ಕೂಡ ಚುನಾವಣೆಯ ಬಿಸಿ ಬಹುಶಃ ಕರ್ನಾಟಕದಲ್ಲಿ ಇಳಿದಿಲ್ಲ ಅಂದರೆ ಯಾವ ಪಕ್ಷ ಆಡಳಿತ ನಡೆಸ್ತಾ ಇದೆ ಆ ಪಕ್ಷ ಉತ್ಸಾಹದಲ್ಲೇ ಈ ಸರಿ ಚುನಾವಣೆ ನಡೆಸಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿನಾಲ್ಕು ಅಥವಾ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಒಂದು ಉತ್ಸಾಹದಿಂದ ಚುನಾವಣೆ ನಡೆಸಿತ್ತೋ ಅಥವಾ ನಿರುತ್ಸಾಹ ಇತ್ತೋ ಅದಕ್ಕಿಂತ ಈ ಸರಿ ಹೆಚ್ಚಿನ ಉತ್ಸಾಹದಿಂದ ನಡೆಸಿದೆ ಅಂದರೆ ಇದು ಮತದಾರರನ್ನ ಮತಗಟ್ಟೆಗೆ ಕರೆದುಕೊಂಡು ಬರೋದಕ್ಕೆ ಪ್ರೋಗ್ರಾಮ್ಸ್ ಇರಬೇಕು ಇಲ್ಲ ಒಂದು ಎಲೆಕ್ಷನ್ ಇಯರಿಂಗ್ ಇರಬೇಕು ಅದು ಒಂದು ಎರಡೂ ಕಡೆಯಿಂದ ಇದ್ಬಿಟ್ರಂತೂ ನಿಮಗೆ ಅತ್ಯಂತ ಹೆಚ್ಚು ಮತದಾನ ಇರುತ್ತೆ ಕನಿಷ್ಠ ಒಂದು ಕಡೆಯಿಂದನಾದರೂ ಆ ಉತ್ಸಾಹ ಇರಬೇಕಾಗತ್ತೆ ನಾವು ಕಳಸರಿ ಚರ್ಚೆ ಮಾಡಿದ್ವಿ ಕೇರಳದಲ್ಲಿ ಎರಡೂ ಕಡೆಯಿಂದ ಕೂಡ ಯಾರು ಗೆದ್ದರೂ ಕೂಡ ದೆಹಲಿಯ ಗದ್ದುಗೆಗೆ ಸಂಬಂಧಪಟ್ಟಾಗೆ ಅವ್ರಿಗೆ ಇಟ್ ಡಸ್ ನಾಟ್ ಮ್ಯಾಟರ್ ಮಚ್ ಅವರು ಯಾಕಂದರೆ ಅಲ್ಲಿ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಎರಡೂ ಕೂಟಗಳು ಸಹ ಯು ಡಿ ಎಫ್ ಮತ್ತು ಎಲ್ ಡಿ ಎಫು ಅವು ಅಖಿಲ ಭಾರತ ಮಟ್ಟದಲ್ಲಿ ಒಂದೇ ಮೈತ್ರಿನಲ್ಲಿದೆ ಹಾಗಾಗಿ ಅವ್ರಿಗೆ ಅಷ್ಟು ವ್ಯತ್ಯಾಸ ಆಗಲ್ಲ ಅಂತ ಬಟ್ ನನಗೆ ಆಶ್ಚರ್ಯ ಆಗೋದು ನಾವು ಕರ್ನಾಟಕದ ಬಗ್ಗೆ ಹೆಚ್ಚು ನೋಡೋಣ ಕಾನ್ಸಂಟ್ರೇಟ್ ಮಾಡೋಣ ಆದರೆ ನನಗೆ ಆಶ್ಚರ್ಯ ಆಗೋದು ಮಹಾರಾಷ್ಟ್ರದ್ದು ಯಾಕಂದರೆ ಇವತ್ತಿಗಿಂದು ಬಂದಿರೋಂಥ ಟೆಂಟೇಟಿವ್ ಫಿಗರ್ಸ್ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಎಂಟು ಪಾಯಿಂಟ್ ಎಂಟು ಎಂಟು ಪರ್ಸೆಂಟಷ್ಟು ಮತದಾನ ಕಡಿಮೆ ಆಗಿದೆ ಅಂತ ಆದರೆ ಅಲ್ಲಿ ಏನಂದರೆ ಅಲ್ಲಿ ನಡೆದಂಥ ರಾಜಕೀಯ ಪುನರ್ ಸಮೀಕರಣದ ಕಾರಣಕ್ಕಾಗಿ ಭಾಳ ಜಿದ್ದಾಜಿದ್ದಿನ ಎಲೆಕ್ಷನ್ ನಡೀತಿದೆ ಆದರೂ ಕೂಡ ವೋಟಿಂಗ್ ಜಾಸ್ತಿ ಆಗಿಲ್ಲ ಬಟ್ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಸೊ ಹಂಗಾಗಿ ಈಗಲೇ ನಾವೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಅಖಿಲ ಭಾರತ ಮಟ್ಟಕ್ಕೆ ಹೋಲಿಸಿ ಕನ್ಕ್ಲೂಷನ್ಗೆ ಬರೋಕೆ ಆಗದೆ ಹೋಗ್ಬೋದು ಅಂತ ನನಗೆ ಅನಿಸುತ್ತೆ ಇದೆಲ್ಲ ನೋಡಿದ್ರೆ ಬಟ್ ಕರ್ನಾಟಕದಲ್ಲಿ ಒಂದೊಂದು ಭಾಗ ಏನು ಅಂತ ನಾವು ನೋಡ್ಬೋದು ಅಲ್ಲ ಒಂದು ಮುಖ್ಯವಾಗಿ ಈ ಕಡು ಬಿಸಿಲಿನಲ್ಲೂ ಯಾಕಂದರೆ ನಲವತ್ತ್ಮೂರು ನಲವತ್ತ್ನಾಲ್ಕು ಡಿಗ್ರಿ ಬಿಸಿಲಿತ್ತು ಆ ಬಿಸಿಲಿನಲ್ಲೂ ಮತದಾರ ತೋರಿದ ಪ್ರೀತಿ ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸುವಲ್ಲಿ ಅವ್ರು ತೋರಿದ ಉತ್ಸಾಹ ಇದೆಯಲ್ಲ ಅದು ಮೆಚ್ಚುವಂಥದ್ದು ಯಾಕಂದರೆ ಒಂದು ಎರಡು ಹೇಳ್ತಾ ಇದ್ದರು ನೀವು ಯಾವಾಗಲೂ ಸರ್ವೆ ಮಾಡಬೇಕಾದ್ರೆ ಒಂದು ಯಾರ್ದಾದ್ರೂ ವೇವ್ ಇದ್ದರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗತ್ತಂತ ಇಲ್ಲದೆ ಹೋದರೆ ಆಡಳಿತದವ್ರನ್ನ ಕಿತ್ತೊಗಿಬೇಕಾದ್ರೆ ಪರ್ಸೆಂಟೇಜ್ ಹೆಚ್ಚಿಗೆ ಆಗುತ್ತೆ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗುತ್ತಂತ ವೇವಂಗ್ರು ಯಾವ ಕಾರಣಕ್ಕೂ ದೇಶದ ಎಲ್ಲೆಡೆನೂ ಕಂಡು ಬರ್ತಾ ಇಲ್ಲ ಅದಕ್ಕಾಗಿ ನಾಯಕರು ಸುಳ್ಳುಗಳ ಮೊರೆ ಹೋಗ್ತಾ ಇರೋದು ಸ್ಪಷ್ಟವಾಗಿ ಇಲ್ಲಿ ಕಂಡು ಇದೆ ಹಲವಾರು ಬಾರಿ ಅದು ಫ್ಯಾಕ್ಟ್ ಚೆಕ್ಕು ಇದೆ ಅವ್ರದೇ ಪಕ್ಷದ ಫ್ಯಾಕ್ಟ್ ಚೆಕ್ ಮಷಿನರಲ್ಲೂ ಅದು ಕಂಡು ಇದೆ ಹೀಗಿರೋ ಹೊತ್ತಾಗ ಕರ್ನಾಟಕದಲ್ಲಿ ಮಾತ್ರ ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ತಾ ಇರೋದು ಒಂದು ರೀತಿ ಜನರು ಏನು ಸ್ಥಳೀಯ ಸರ್ಕಾರದ ಮೇಲೆ ಅಥವಾ ಅವ್ರ ಗ್ಯಾರಂಟಿ ಮೇಲೆ ವಿಶ್ವಾಸ ಅವ್ರ ಮತದಾನ ಕ್ಷೇತ್ರಕ್ಕೆ ಕರ್ಕೊಂಡು ಬರೋಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಗ್ಯಾರಂಟಿದು ಒಂದು ಕಾರಣ ಇರ್ಬೋದು ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಸಾಮಾನ್ಯವಾಗಿ ಜನರಿಗೆ ಒಂದು ಒಂದು ಗ್ರ್ಯಾಟಿಟ್ಯೂಡು ಒಂದು ಕೃತಜ್ಞತೆಯ ಭಾವ ಇದ್ದಾಗ ನಾನು ಈ ಓಟ್ ಹಾಕಿ ಈ ಋಣ ತೀರಿಸ್ಕೊಂಡ್ಬಿಡ್ತೀನಿ ಅಂತ ಇರೋಂಥ ಸಾಧ್ಯತೆ ಇದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ಸು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿಲ್ಲ ಈ ಒಂದು ವರ್ಷದಲ್ಲೂ ಕೂಡ ಜೆಡ್ ಪಿ ಟಿ ಪಿ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆದಿಲ್ಲ ಕೆಲವು ಕಡೆಯಲ್ಲಿ ಬಹುಶಃ ನಗರಸಭೆ ಪಾಲಿಕೆಗಳ ಚುನಾವಣೆ ಬೆಂಗಳೂರಿಗೆ ಬಿ ಬಿ ಎಂ ಪಿ ನಡೆದಿಲ್ಲ ಯಾಕೆ ಅಂದರೆ ಗ್ಯಾರಂಟೀಸ್ ಏನು ಕೊಟ್ಟಿದ್ದೀವಿ ಅದಕ್ಕೆ ಜನ ಒಂದ್ಸರಿ ಓಟ್ ಹಾಕ್ಬಿಟ್ಟು ತಮ್ಮ ಏನೋ ಋಣ ತರಿಸ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಇನ್ನೊಂದು ಎಲೆಕ್ಷನಲ್ಲಿ ವೋಟ್ ಹಾಕಲ್ಲ ನಮ್ಮ ದೊಡ್ಡ ಎಲೆಕ್ಷನ್ ಲೋಕಸಭೆಯಲ್ಲಿ ಇದೆ ಅಂತ ಅವ್ರು ಯೋಚನೆ ಮಾಡಿರೋ ಸಾಧ್ಯತೆ ಇದೆ ಈ ರೀತಿಯಲ್ಲಿ ಮಾಡಬಾರ್ದು ಆದರೆ ಆ ರೀತಿಯಲ್ಲಿ ಮಾಡಿರೋಂಥ ಸಾಧ್ಯತೆ ಇದೆ ಹಾಗಾಗಿ ಆ ಋಣ ತೀರಿಸ್ಕೊಳ್ಳಬೇಕು ಅಂತ ಹೇಳಿ ಜನ ವೋಟ್ ಹಾಕ್ಬಿಟ್ಟಿದ್ರೆ ಅದು ಸಾಧ್ಯತೆ ಒಂದು ಗ್ಯಾರಂಟಿದ ಕಾಣುತ್ತೆ ಬಿಟ್ಟರೆ ನಮಗೆ ಬೇರೆ ಏನೂ ಆ ಥರದ್ದು ವೇವ್ ಅಂತ ಕಾಣೋದಿಲ್ಲ ಆದರೆ ಕರ್ನಾಟಕದಲ್ಲಿ ಕಳೆದ ಹಲವಾರು ಚುನಾವಣೆಯಿಂದ ನಿರಂತರವಾಗಿ ಸ್ವಲ್ಪ 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 ಮತದಾನ ಹೆಚ್ಚಾಗ್ತಿರೋದನ್ನೇ ನಾವು ನೋಡ್ತೀವಿ ಹಾಗಾಗಿ ಆ ಟ್ರೆಂಡಿನ ಮುಂದುವರಿಕೆ ಕೂಡ ಇರ್ಬೋದು ಅಂತ ಅನ್ಸುತ್ತೆ ಅಸೆಂಬ್ಲಿ ಚುನಾವಣೆ ಫಲಿತಾಂಶ ನೋಡ್ತಾ ಇದ್ದರೆ ಅಲ್ಲಿ ಮತದಾನ ಪ್ರಕ್ರಿಯೆ ನೋಡ್ತಾಯಿದ್ರೆ ತುಂಬ ಹೆಚ್ಚಿಗೆ ಇತ್ತು ಎಪ್ಪತ್ನಾಲ್ಕು ಪಾಯಿಂಟ್ ಅರುವತ್ತೊಂಬತ್ತು ಪಾರ್ಲಿಮೆಂಟಲ್ಲೂ ಈಗ ಎಪ್ಪತ್ತು ಪರ್ಸೆಂಟ್ ಮುಟ್ಟರೋದು ತುಂಬ ಉತ್ತಮ ಅನಿಸುತ್ತೆ ಈಗ ನಾವು ಕ್ಷೇತ್ರವಾರು ಹೋಗೋಣ ಒಂದೊಂದು ಕ್ಷೇತ್ರಗಳನ್ನು ತೆಗೆದುಕೊಂಡು ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾವೇರಿ ಎಪ್ಪತ್ನಾಲ್ಕು ಪ್ರತಿಶತ ಮತದಾನ ಆಗಿತ್ತು ಈಗ ಅದು ಎಪ್ಪತ್ತೇಳು ಪಾಯಿಂಟ್ ಐವತ್ತೇಳು ಪ್ರತಿಶತ ಮತದಾನ ಆಗಿದೆ ಅಂದರೆ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಮೂರು ಮೂರುವರೆ ಪರ್ಸೆಂಟ್ ಎಕ್ಸ್ಟ್ರಾ ಮತದಾನ ಆಗಿದೆ ಮಾಜಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಯವರ ಮಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರು ಅಲ್ಲಿ ಕಣಕ್ಕಿದ್ದಾರೆ ಆ ಕಾರಣಕ್ಕಾಗಿ ಆಗಿದೆಯೋ ಅಥವಾ ಸಹಜವಾಗಿಯೇ ನಾವೇನು ಹೇಳ್ತಾ ಇದ್ದೀವಿ ಋಣಮುಕ್ತರಾಗಲು ಮತದಾರರು ಬಂದು ಬೊಮ್ಮಾಯಿಯವರ ಮೇಲಿನ ಸಿಟ್ಟು ಮತ್ತು ಈ ಪ ಸ್ಥಳೀಯವಾಗಿ ಪಕ್ಷದ ಮೇಲೆ ಋಣಮುಕ್ತರಾಗಲು ಬಂದು ಜನ ಮತ ಚಲಾಯಿಸ್ತಾರ ಅನ್ಸತ್ತ ಇದರಲ್ಲಿ ಇನ್ನೂ ಒಂದು ನೋಡಬೇಕು ಈ ಎಂ ಈಗ ನಡೆದಿರುವಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೇ ಅತ್ಯಂತ ಹೆಚ್ಚು ಮತದಾನ ಆಗಿರೋದು ಕೂಡ ಹಾವೇರಿನಲ್ಲಿ ಎಪ್ಪತ್ತೇಳು ಪಾಯಿಂಟ್ ಐದು ಏಳು ಸ್ವಲ್ಪ ಹೈ ಪ್ರೊಫೈಲ್ ತುಂಬ ಹೈ ಪ್ರೊಫೈಲ್ ಅಲ್ಲದೇ ಇದ್ದರು ಬೊಮ್ಮಾಯಿಯವರ ಕಾರಣಕ್ಕೆ ಒಂದು ಸ್ವಲ್ಪ ಹೈ ಪ್ರೊಫೈಲ್ ಅಂತ ಹೇಳ್ಬೋದಾಗಿರುವಂಥ ಕ್ಷೇತ್ರ ಆದರೆ ಈ ಪ್ರಮಾಣದಲ್ಲಿ ಮತದಾನ ಹೆಚ್ಚಳ ಆಯಿತು ಅಂತ ನೋಡಬೇಕಾ ನಾವು ಇನ್ನೊಂದು ವಿಚಾರನೂ ನೋಡಬೇಕು ನೀವು ಪೂರ್ತಿ ಇದನ್ನು ಅಫ್ಕೋರ್ಸ್ ದಾವಣಗೆರೆ ಮತ್ತು ಶಿವಮೊಗ್ಗ ಮಧ್ಯ ಕರ್ನಾಟಕದ ಇದು ಆದರೆ ದಾವಣಗೆರೆ ಶಿವಮೊಗ್ಗ ಮತ್ತು ಇಡೀ ಮುಂಬೈ ಕರ್ನಾಟಕದಲ್ಲಿ ನಿಮಗೆ ಎಪ್ಪತ್ತು ಪರ್ಸೆಂಟ್ನ ದಾಟಿದೆ ಆದರೆ ನಿಮಗೆ ಹೈದರಾಬಾದ್ ಕರ್ನಾಟಕ ಎಪ್ಪತ್ತು ಪರ್ಸೆಂಟ್ಗಿಂತ ಒಳಗೆ ಇದೆ ಅದು ಈ ಸರಿ ಮಾತ್ರ ಅಲ್ಲ ಕಳೆದ ಸರಿ ಕೂಡ ಗುಲ್ಬರ್ಗದಲ್ಲಿ ಕಡಿಮೆ ಆಗಿದೆ ಅಂತ ನೀವು ಹೇಳಿದರೆ ಗುಲ್ಬರ್ಗದಲ್ಲಿ ಹೋದ ಸರಿಗಿಂತ ಈ ಸರಿಗೆ ಒಂದು ಸ್ವಲ್ಪ ಜಾಸ್ತಿಯೇ ಆಗಿದೆ ಇವಾಗಿರುವಂಥ ಟೆಂಟೇಟಿವ್ ಫಿಗರ್ಸ್ನ ನೋಡಿದ್ರೆ ಹಾಗಾಗಿ ಇದರಲ್ಲಿ ಏನು ಟ್ರೆಂಡ್ ಇದೆ ಅಂತ ನಾವು ಹೇಳಲಿಕ್ಕಿಲ್ಲ ಆದರೆ ಆನಂದ್ ಘಟ್ಟ ದೇವರ ಮಠ ಮತ್ತು ಬೊಮ್ಮಾಯಿಯವರ ನಡುವಿನ ಸ್ಪರ್ಧೆಯಲ್ಲಿ ಗದಗ ಮತ್ತು ಹಾವೇರಿ ಜಿಲ್ಲೆಯ ಮತದಾರರಿಗೆ ಆಸಕ್ತಿ ಇದೆ ಅಂತ ಮಾತ್ರ ಇದರಿಂದ ಗೊತ್ತಾಗುತ್ತೆ ಇಲ್ಲದೇ ಆದರೆ ಈಗಾಗಲೇ ಮೊದಲೇ ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಂಥ ವೋಟಿಂಗು ಅದು ಇನ್ನೂ ಮೂರು ಮೂರುವರೆ ಪರ್ಸೆಂಟ್ ಜಾಸ್ತಿ ಆಗೋದಕ್ಕೆ ಏನು ಈ ಸಂದರ್ಭ ಕಾಣ್ತಿಲ್ಲ ಕೋರ್ಸ್ ಜನರಲ್ ಗ್ಯಾರಂಟಿ ಟ್ರೆಂಡನ್ನು ಹೊರತುಪಡಿಸಿ ಇನ್ನೇನು ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಕಳೆದ ಇಪ್ಪತ್ತು ವರ್ಷದಿಂದ ಸ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಈ ಕ್ಷೇತ್ರ ಗೆದ್ಕೊಂಡು ಬರ್ತಾ ಇದೆ ಈ ಬಾರಿ ನೋಡ್ತಾ ಇದ್ರೆ ವೋ ಪರ್ಸೆಂಟೇಜ್ ಹೆಚ್ಚಿಗೆ ಆಗೋದು ನೋಡ್ತಾ ಆನಂದ ಆನಂದ್ ದೇವ್ರ ಮಟ್ಟ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ತಕ್ಕ ಮಟ್ಟದ ಸ್ಪಷ್ಟವಾಗಿ ಕೊಟ್ಟರ ಕಾಂಗ್ರೆಸ್ ಗೆದ್ದು ಬರ್ತಿರ್ಲಿಲ್ಲ ಕಾಂಗ್ರೆಸ್ ಹಿಂದೆ ಕಾಂಗ್ರೆಸ್ ಬಿಜೆಪಿ ಗೆದ್ದು ಬರ್ತಿತ್ತು ಹಿಂದೆ ಕಾಂಗ್ರೆಸ್ ಅದರಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಕೂಡ ನಿಂತು ಗೆದ್ದು ಬಂದಿದ್ರು ಸನದಿಯವರು ಗೆದ್ದಿರೋದು ಧಾರವಾಡದಿಂದ ಅಲ್ಪಸಂಖ್ಯಾತರು ಗೆದ್ದಿರೋದು ತುಂಬಾ ಹಳೆಯ ಅದನ್ನು ಬಿಟ್ಟರೆ ನಾವು ಧಾರವಾಡ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅಂದ್ಕೊಂಡ್ರೆ ನಾವು ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಯಾಕಂದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಪ್ರತಿನಿಧಿಸ್ತಿರೋ ಕ್ಷೇತ್ರ ನೇಹ ಹತ್ಯೆ ಏನಾದರೂ ದುರದೃಷ್ಟವಶಾತ ಅದು ಚುನಾವಣೆ ವಿಷಯವಾಗಿ ಪ್ರಮುಖ ಬಂದ ಕ್ಷೇತ್ರ ಒಂದಿತ್ತು ಬಹುಶಃ ನರೇಂದ್ರ ಅವರು ಅಮಿತ್ ಶಾ ಇಬ್ಬರು ಬಂದೋದರು ಅವರು ಎದುರಾಳಿ ಅತ್ಯಂತ ಯುವಕ ಹೊಸುಬ ರಾಜಕೀಯಕ್ಕೆ ಅಸೂಟಿ ಅವರು ನಿಂತಿದ್ರು ಇದು ಒಂದು ರೀತಿ ಜಿದ್ದಾಜಿದ್ದಿನ ಹೋರಾಟವಾಗಿ ಪರಿಣಮಿಸಿದೆ ಇದು ನಿಜವಾಗ್ಲೂ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕರ್ನಾಟಕದಲ್ಲಿ ಏನಾರು ದೊಡ್ಡ ಅಪ್ಸೆಟ್ ಆದರೆ ಅದು ಮೋಸ್ಟ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ ನಂಬರ್ಗಳು ಏನು ಸೂಚಿಸುತ್ತೆ ಅನಿಸುತ್ತೆ ಇಲ್ಲ ಇಲ್ಲೂ ಕೂಡ ನಾಲ್ಕು ಪಾಯಿಂಟ್ ಎರಡು ಮೂರು ಪರ್ಸೆಂಟು ಹಂಗೆ ನೋಡಿದ್ರೆ ನಿಮಗೆ ಬೆಳಗಾವನ್ನು ಹೊರತುಪಡಿಸಿದ್ರೆ ಇವತ್ತಿನ ತಾತ್ಕಾಲಿಕ ನಂಬರ್ಗಳ ಪ್ರಕಾರ ಅತ್ಯಂತ ಹೆಚ್ಚು ಮತ ಪ್ರಮಾಣದ ಹೆಚ್ಚಳ ಆಗಿರೋದು ನಿಮಗೆ ಧಾರವಾಡ ಬೆಳಗಾಂ ಜಾಸ್ತಿ ಇದೆ ಅದಾದಮೇಲೆ ಧಾರವಾಡನೇ ಇದೆ ಇದು ಕೂಡ ಅಲ್ಲಿ ಒಂದು ಐ ವೋಲ್ಟೇಜ್ ಎಲೆಕ್ಷನ್ನೇ ನಡೀತು ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಬಂದು ಅಲ್ಲಿ ಇದು ಮಾಡಿದ್ರು ನೀವು ಹೇಳ್ದಂಗೆ ನೇಹಾ ಪ್ರಕರಣ ಇತ್ತು ಮತ್ತು ಕಾಂಗ್ರೆಸ್ಸಿಂದ ಒಂದು ಪ್ರಯೋಗ ಇಲ್ಲಿ ನಡೆದಿದೆ ಅಂದರೆ ಉದ್ದಕ್ಕೂ ಕೂಡ ಭಾಳ ಹಿಂದೆ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಸ್ಪರ್ಧಿಸ್ತಾಯಿದ್ರು ಅನ್ನೋದು ಬಿಟ್ಟರೆ ಉದ್ದಕ್ಕೂ ಕೂಡ ಪ್ರಹ್ಲಾದ್ ಜೋಶಿ ಅವರ ಎದುರುಗಡೆ ಭಾಳ ದೊಡ್ಡ ಪೈಪೋಟಿ ಅನ್ನೋದು ನಡೆದಿರಲಿಲ್ಲ ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿದವರೇ ಅಭ್ಯರ್ಥಿ ಈ ಸರಿ ಆ ಜಾಗದಲ್ಲಿ ಒಬ್ಬ ಒ ಬಿ ಸಿ ಲೀಡರ್ನ ಕಣಕ್ಕಳಿಸಲಾಗಿದೆ ಮತ್ತು ಎರಡೂ ಕಡೆಯಿಂದ ಪ್ರಥಮ ಬಾರಿಗೆ ನಿಮಗೆ ಲಿಂಗಾಯತ್ ಕ್ಯಾಂಡಿಡೇಟ್ ಇಲ್ಲ ಆ ಕಡೆ ಬ್ರಾಹ್ಮಣ ಕ್ಯಾಂಡಿಡೇಟ್ ಇದೆ ಮತ್ತು ಬ್ರಾಹ್ಮಣ ಕ್ಯಾಂಡಿಡೇಟ್ ಇರೋ ಕಾರಣದಿಂದಾಗಿಯೇ ಒಬ್ಬ ಲಿಂಗಾಯತ ಮಠದ ಸ್ವಾಮೀಜಿ ಅವ್ರಿಗೆ ಸವಾಲು ಎಸೆದು ನಾನು ಪಕ್ಷೇತರನಾಗಿ ನಿಲ್ತೀನಿ ಅಂತ ಹೇಳಿ ಅಲ್ಲಿ ಅದರಿಂದ ಹಿಂದೆ ಸರಿದ್ರು ಹಂಗಾಗಿ ಇದೊಂದು ಹೊಸ ಪ್ರಯೋಗ ಈ ಸರಿ ಧಾರವಾಡ ಕ್ಷೇತ್ರದಲ್ಲಿ ನಡೀತಾ ಇದೆ ನಡೀತಿದೆ ಆ ರೀತಿಯ ಹೊಸ ಪ್ರಯೋಗ ನಡೆದಾಗ ಮತದಾರರು ಆಸಕ್ತಿ ಕಳ್ಕೊಂಡಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಹೌದೌದು ಹೌದು ಅದರ ಅದರ್ವೈಸ್ ಸಾಮಾನ್ಯ ಒಂದು ಮಾತೇನಿರುತ್ತೆ ಅಂತಂದರೆ ಈಗ ಪರಿಶಿಷ್ಟ ಜಾತಿಗೆ ಸೇರಿದಂಥ ಕ್ಯಾಂಡಿಡೇಟ್ಸ್ ಇದ್ದರೆ ಒಟ್ಟಾರೆ ಒಂದು ಆಸಕ್ತಿ ಕಡಿಮೆ ಇರುತ್ತೆ ಅಂತ ಹಂಗಿದ್ದಿಲ್ಲ ನಾವು ಫಸ್ಟ್ ಫೇಸಲ್ಲಿ ನೋಡಿದಾಗಲೂ ಕೂಡ ರಾಜ್ಯದಲ್ಲಿ ಚಿತ್ರದುರ್ಗ ಚಾಮರಾಜನಗರ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ಮತ ಪ್ರಮಾಣ ಜಾಸ್ತಿನೇ ಆಗಿತ್ತು ಅದು ಒಂದು ಒಳ್ಳೆ ಬೆಳವಣಿಗೆ ಇಲ್ಲಿ ಕೂಡ ನಮಗೆ ಒಟ್ಟಾರೆ ಅಂದರೆ ಯಾವುದನ್ನು ಆ ಕ್ಷೇತ್ರದ ಬಲಾಢ್ಯ ಸಮುದಾಯ ಅಂತ ಪರಿಗಣಿಸ್ಲಾಗಿರುತ್ತೆ ಅವ್ರ ಕ್ಯಾಂಡಿಡೇಟ್ ಆಗಿಲ್ಲದೆ ಇದ್ದಾಗಲೂ ಕೂಡ ಭಾಳ ಆಸಕ್ತಿಯಿಂದ ನಡೆದಿ ಈ ಚುನಾವಣೆ ನಡೆದಿದೆ ಅನ್ನೋದು ಪಾಸಿಟಿವ್ ಅಂತ ಅನ್ಸುತ್ತೆ ಇದು ಯಾರಿಗೆ ಪಾಸಿಟಿವ್ ಆಗ್ಬೋದು ಅನಿಸುತ್ತೆ ನಿಮಗೆ ಈ ನಂಬರ್ಗಳ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದಾರೆ ಯಾಕಂದ್ರೆ ಸರ್ವೇನೂ ಮಾಡಿದ್ದೀರಾ ನೀವು ನೇಹಾ ಪ್ರಕರಣ ಆದಮೇಲೂ ಸರ್ವೇನು ಮಾಡಿದಿರ ಎಲ್ಲ ಅಂಕೆ ಸಂಖ್ಯೆಗಳನ್ನು ನೋಡ್ತಾ ಇದ್ದಾಗ ಆರ್ಥಮೆಟಿಕ್ ಏನು ಹೇಳ್ತಾ ಇದೆ ಇದು ಇಲ್ಲ ಈ ಮತ ಪ್ರಮಾಣ ಅಷ್ಟೇ ನೋಡಿ ಯಾರ್ದು ಅಂತೇನು ಹೇಳಲಿಕ್ಕೆ ಆಗೋದಿಲ್ಲ ಕಡೆ ಇರ್ಬೋದು ಆದರೆ ನಾವು ಹೇಳ್ಬೋದಾಗಿರೋದು ಇಷ್ಟೇ ನೇಹ ಪ್ರಕರಣ ಅಲ್ಲಿನ ಮತದಾರರ ರಾಜಕೀಯ ಒಲವಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರಿಲ್ಲ ಅಂತ ಮಾತ್ರ ಹೇಳ್ಬೋದು ಒಟ್ಟಾರೆ ಇದರ ಈ ಪ್ರಯೋಗದ ಅನುಕೂಲ ಯಾರಿಗಾಗುತ್ತೆ ಆಗುತ್ತಾ ಇಲ್ವಾ ಅನ್ನೋದನ್ನ ಜೂನ್ ನಾಲ್ಕಕ್ಕೆ ನೋಡ್ಬೋದು ಜೂನ್ ನಾಲ್ಕಕ್ಕೆ ನೋಡ್ಬೇಕು ಇನ್ನು ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟು ಚಿಕ್ಕೋಡಿ ಕ್ಷೇತ್ರ ಇದು ಕಳೆದ ಬಾರಿ ಮತದಾನ ಪ್ರಮಾಣಕ್ಕಿಂತ ಈ ಸಲ ಹೆಚ್ಚಿಗೆ ಆಗಿದೆ ಯಾಕಂದರೆ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಎಪ್ಪತ್ತಾರು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟು ಒಂದೂವರೆ ಪರ್ಸೆಂಟೇಜ್ ಮತದಾನ ಹೆಚ್ಚಿಗೆ ಆಗಿದೆ ಜೊಲ್ಲೆಯವರು ಸತತವಾಗಿ ಗೆದ್ದು ಬಂದಿದ್ದರು ಕಳೆದ ಎರಡು ಬಾರಿ ಕಾಂಗ್ರೆಸ್ಸಿಂದ ಮೇಲೆ ಬಿ ಜೆ ಪಿಯಲ್ಲಿ ತುಂಬ ಇಲ್ಲ ಜೊಲ್ಲೆಯವರು ಕಳೆದ ಸರಿ ಮಾತ್ರ ಗೆದ್ದಿದ್ರು ಹಿಂದಿನ ಸರಿ ಪ್ರಕಾಶ್ ವಕೇರಿ ಗೆದ್ದು ಪ್ರಕಾಶ್ ವಕೇರಿ ಗೆದ್ದಿದ್ರು ಕಾಂಗ್ರೆಸ್ಸು ಮೊದಲು ತುಂಬ ಕಾಂಗ್ರೆಸ್ ಭದ್ರ ಸ್ಥಾನವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಹತ್ರ ಒಲವು ತೋರ್ತಾ ಇದೆ ಈಗ ಜಾರಕಿಹೊಳಿಯವರು ತಮ್ಮ ಮಗಳನ್ನು ನಿಲ್ಲಿಸಿದ್ದಾರೆ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಕ್ಷೇ ಚುನಾವಣೆ ಪರಿಣಮಿಸಿದೆ ಅದು ಅತ್ಯಂತ ಯುವ ಕ್ಯಾಂಡಿಡೇಟು ಇಪ್ಪತ್ತೇಳು ಏನು ಏನನ್ಸುತ್ತೆ ನಿಮ್ಗೆ ಇಲ್ಲ ಇದು ಒಟ್ಟಾರೆ ಮುಂಬೈ ಕರ್ನಾಟಕದ ಟ್ರೆಂಡ್ ಏನಿದೆ ಆಲ್ ಮತ ಪ್ರಮಾಣ ಹೆಚ್ಚಾಗಿರೋದು ಮತ್ತು ಮುಂಚೆಯೇ ಅದು ಎಪ್ಪತ್ನಾಲ್ಕು ಪರ್ಸೆಂಟಷ್ಟು ಎಪ್ಪತ್ತೈದಿತ್ತು ಅವಾಗಲೇ ಅಷ್ಟು ಜಾಸ್ತಿ ಆಗಿರೋದೇನಿದೆ ಅದರ ಜೊತೆಗೆ ಇದೆ ಸೊ ಇದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬೋದಾಗಿರೋ ರೀತಿಯಲ್ಲಿ ಮತ ಪ್ರಮಾಣದಲ್ಲಿ ಏನು ಏನು ಇಲ್ಲ ಅದಕ್ಕೆ ಅನ್ನೋದು ಮಾತ್ರ ತೋರಿಸುತ್ತೆ ಯಾ ಬೆಳಗಾವಿ ಈ ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಿಂದ ಅಂದರೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಸಿಂದ ಮರಳಿ ಮತ್ತೆ ತಮ್ಮ ಬಿ ಜೆ ಹೋಗಿ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪ್ರಯಾಣ ಮಾಡಿ ಬೆಳಗಾವಿಯಲ್ಲಿ ತಮ್ಮ ಭವಿಷ್ಯನ ಹುಡುಕ್ತಾ ಇದ್ದಾರೆ ಅದರಲ್ಲಿ ಅವರು ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ನಿಂತಿದ್ದಾರೆ ತುಂಬ ಮತಗಳ ಪ್ರಮಾಣ ಹೆಚ್ಚಿಗೆ ಆಗಿದೆ ಯಾಕಂದರೆ ಅರವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಆಗಿತ್ತು ಇದು ಎಪ್ಪತ್ತೊಂದು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಆಗಿದೆ ಅಂದರೆ ಅತಿ ಹೆಚ್ಚಿನ ಮತ ಪ್ರಮಾಣ ಹೆಚ್ಚು ಕಡಿಮೆ ಆಗಿದ್ದರೆ ಅದು ಬೆಳಗಾವಿ ಕ್ಷೇತ್ರ ಜಗದೀಶ್ ಶೆಟ್ಟರ್ ಭವಿಷ್ಯವನ್ನು ನಿರ್ಧರಿಸುವ ಕ್ಷೇತ್ರ ಇದು ಒಂದು ಹಂತಕ್ಕೆ ನೋಡಿದರೆ ಯಾಕೋ ಜಗದೀಶ್ ಶೆಟ್ಟರ್ ಆತಂಕದಲ್ಲಿದ್ದಾರೆ ಅಂತ ಅನ್ಸತ್ತಾ ಇಲ್ಲ ಇದರಲ್ಲಿ ನೀವು ಹೇಳಿದಂಗೆ ಇದನ್ನು ನಾವು ಆ ರೀತಿಯಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿ ಸ್ಪರ್ಧಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಹೈ ವೋಲ್ಟೇಜನೆ ಅದಕ್ಕಿಂತ ಎಲೆಕ್ಷನನ್ನು ಭಾರಿ ಗಂಭೀರವಾಗಿ ತೆಗೆದುಕೊಂಡು ಫೈಟ್ ಮಾಡೋಕ್ಕೆ ನಿಂತಿರುವಂಥ ಮಿನಿಸ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ಇದ್ದಾರೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಮಗನಿಗೆ ಟಿಕೆಟ್ ಕೊಡಿಸಿ ಅಲ್ಲಿ ಗೆಲ್ಲಿಸ್ಕೊಳ್ಳೋ ಹೊಣೆಗಾರಿಕೆ ಆಯಿತು ಹಂಗಾಗಿ ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಬಹುಶಃ ಅದರ ಪರಿಣಾಮನ ಇದು ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಮುಂಬೈ ಕರ್ನಾಟಕದ ಹೆಚ್ಚಾಗಿರುವಂಥ ಟ್ರೆಂಡ್ನ ಭಾಗ ಹಂಗೆ ನೋಡಿದ್ರೆ ಚಿಕ್ಕೋಡಿನಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ ಬೆಳಗಾಂನದಲ್ಲಿ ಮಾತ್ರ ಜಾಸ್ತಿ ಐದು ಪರ್ಸೆಂಟೇಜ್ ಇತ್ತು ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾಂದು ಆ ರೀತಿಯಲ್ಲಿ ಮುಖ್ಯ ಮತ್ತು ಈವನ್ ಧಾರವಾಡದ್ದು ಕೂಡ ನೀವು ನೋಡಿದ್ರೆ ಸಾಮಾನ್ಯ ಸಿಟಿ ಕ್ಷೇತ್ರಗಳಲ್ಲಿ ರೂರಲ್ ಕ್ಷೇತ್ರಗಳಿಗಿಂತ ಕಡಿಮೆ ಮತದಾನ ಆಗುತ್ತೆ ಸೊ ಆದರೂ ಧಾರವಾಡದಲ್ಲಿ ಹೋದ್ಸರಿ ಎಪ್ಪತ್ತಾಗಿತ್ತು ಈ ಸರಿ ಇಷ್ಟು ಜಾಸ್ತಿ ಆಗಿದೆ ಅನ್ನೋದು ಮತ್ತು ಬೆಳಗಾಂ ಬೆಳಗಾಮ್ನಲ್ಲಿ ಬಹುಶಃ ಬೆಳಗಾಮ್ ಸಿಟಿ ಒಳಗಡೆ ನಿಮಗೆ ನಾರ್ತ್ ಅಂಡ್ ಸೌತು ಮತ್ತು ರೂರಲ್ಗೂ ಕೂಡ ಪಾರ್ಟ್ ಆಫ್ ದಿ ಸಿಟಿ ಬರುತ್ತೆ ಹಾಗಾಗಿ ಮತ್ತೆ ಅರ್ಬನ್ ಒಂದರಲ್ಲಿ ಎಪ್ಪತ್ತು ಪರ್ಸೆಂಟು ಸೆಮಿ ಅರ್ಬನ್ ಕ್ಷೇತ್ರದಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ದಾಟಿರೋದು ವಿಶೇಷವಾಗಿದೆ ಇದು ಮತ್ತೆ ನಾವು ರಾಜ ದೇಶದ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಈ ಟ್ರೆಂಡ್ ಏನಿದೆ ಕರ್ನಾಟಕದಲ್ಲಿ ಈ ಎಲೆಕ್ಷನ್ನು ಪೀಪಲ್ ವರ್ ಇಂಟ್ರೆಸ್ಟೆಡ್ ಜನಕ್ಕೆ ಈ ಎಲೆಕ್ಷನ್ ಮೇಲೆ ಆಸಕ್ತಿ ಬಂದಿದೆ ಅಂದರೆ ಆಸಕ್ತಿ ಅಲ್ಲಿ ಯಾಕೆ ಬಂದಿದೆ ಜಗದೀಶ್ ಶೆಟ್ಟರ್ ಕಾರಣಕ್ಕೆ ಬಂದಿದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲೆಕ್ಷನ್ ನಡೆಸಿದ ರೀತಿಗೆ ಬಂದಿದ್ಯಾ ಅನ್ನೋದು ನಮ್ಗೆ ನಂತರನೇ ಗೊತ್ತಾಗುತ್ತೆ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಯೋಗೇಂದ್ರ ಯಾದವ್ರು ಹೇಳಿದಾಗೆ ಈ ಚುನಾವಣೆ ಮತ್ತೆ ನಾರ್ಮಲ್ ಚುನಾವಣೆಗೆ ಬಂದಿದೆ ತಮ್ಮ ಸಮಸ್ಯೆಗಳು ತಮ್ಮ ಕನಸುಗಳು ತಮ್ಮ ಆದ್ಯತೆಗಳ ಮೇರೆಗೆ ಜನ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಯಾವುದೇ ಒಂದು ವೇವ್ ಕಾಣಿಸ್ತಾ ಇಲ್ಲ ಯಾವುದೇ ಒಬ್ಬ ನಾಯಕ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಆ ಕಾರಣಕ್ಕೂ ಈ ಚುನಾವಣೆ ಜನರು ತಮ್ಮ ಉತ್ಸಾಹಿಸಿ ತೋರಿಸ್ತಾ ಇದೆ ಇಲ್ಲ ಬಟ್ ಕರ್ನಾಟಕದಲ್ಲಿ ಏನೋ ಅಲೆ ಇದ್ದಿರಬೇಕು ಅಂತ ನನಗನ್ಸುತ್ತೆ ಅದನ್ನು ನಾವು ಬಹುಶಃ ಇನ್ನೂ ಪಿಕಪ್ ಮಾಡಿಲ್ಲ ಅಂತ ಅನಿಸುತ್ತೆ ನಾವು ಅಥವಾ ಅದನ್ನು ನಮಗೆ ಈಗಾಗಲೇ ಸರ್ವೆಗಳಲ್ಲಿ ಬೇರೆ ಕಡೆ ಕಾಣಿಸಿದ್ರು ಅಥವಾ ಜನರ ಉತ್ಸಾಹದಲ್ಲಿ ಕಾಣಿಸಿದ್ರು ಕೂಡ ಸುತ್ತ ಏನು ವಾತಾವರಣ ಬಿಂಬಿತ ಆಗುತ್ತೆ ಜನರಲ್ಲಿ ಒಂದು ಅಬ್ಬರದ ಮೀಡಿಯಾ ಪ್ರಚಾರ ಇದ್ದಾಗ ಕೆಲವು ಸರಿ ಕಾಣುತ್ತಲ್ಲ ಅದು ನಮ್ಗೆ ಕಾಣಿಸ್ದೇ ಹೋಗಿರ್ಬೋದು ಬಹುಶಃ ಜೂನ್ ನಾಲ್ಕಕ್ಕೆ ನಾವೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಕರ್ನಾಟಕದಲ್ಲಿ ನಿಮಗೆ ದಕ್ಷಿಣದ ಬೇರೆ ರಾಜ್ಯಗಳಲ್ಲೂ ಇಲ್ಲದೆ ಇರೋ ರೀತಿಯಲ್ಲಿ ಇಡೀ ದೇಶದ ಟ್ರೆಂಡ್ ಏನಿರುತ್ತೆ ಅದ್ರ ಜೊತೆಯಲ್ಲೂ ಇಲ್ಲದೆ ಇರೋವಂಥ ಒಂದು ಹೆಚ್ಚಿನ ಉತ್ಸಾಹ ಯಾಕಿದೆ ಸೊ ದೇರ್ ಈಸ್ ಇಟ್ ಲುಕ್ಸ್ ಲೈಕ್ ದರ್ ಈಸ್ ಎ ವೇವ್ ಇನ್ ಕರ್ನಾಟಕ ಆದರೆ ಅದೇನು ಅನ್ನೋದು ನಮಗೆ ಗೊತ್ತಾಗಿಲ್ಲ ಇನ್ನು ಪೂರ್ತಿ ಅಂತ ಮಾತ್ರ ಅನ್ಸುತ್ತೆ ಆ ವೇವನ್ನು ಹಿಡೀಲಿಕ್ಕೆ ಯಶಸ್ವಿಯಾಗಲ್ಲ ನಾವಿನ್ನು ಮೇ ಬಿ ಮತದಾರ ನಮ್ಮೆಲ್ಲರಿಗಿಂತ ಒಂದೆರಡು ಮೂರನ್ನ ಗುರ್ಸಿರೋದು ಹೇಳ್ಬೋದಾದ್ರೆ ಫಸ್ಟ್ ಫೇಸಲ್ಲಿ ನೋಡಿದ್ವಿ ಈ ಫೇಸಲ್ಲಿ ಇನ್ನೂ ಕೂಡ ನಮಗೆ ಆ ಫಿಗರ್ಸ್ ಇಲ್ಲಿಲ್ಲ ಇಲ್ಲ ಅದು ಪುರುಷ ಮತದಾರರದ್ದು ಒಟ್ಟಾರೆ ಮತ ಪ್ರಮಾಣ ಎಷ್ಟು ಜಾಸ್ತಿ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಮಹಿಳಾ ಮತದಾರರ ಮತ ಪ್ರಮಾಣ ಜಾಸ್ತಿ ಆಗಿದೆ ಅಲ್ಲಿ ನಿಮಗೆ ಒಂದು ಕ್ಲೂ ಸಿಗುತ್ತೆ ಆದರೆ ಅಷ್ಟರಿಂದ ನಾವು ಒಂದು ಫೈನಲ್ ಕನ್ಕ್ಲೂಷನ್ಗೆ ಬಂದುಬಿಡೋ ಡೌಟ್ಸ್ ಏನು ಸಿಕ್ಕಿಲ್ವ ನಿಮಗೆ ಇಷ್ಟು ಎಲ್ಲ ಓಡಾಡಿದಿರಾ ಸರ್ವೆಗಳನ್ನು ಮಾಡಿದಿರ ಹಂಗೆ ಸಿಕ್ಕಿದೆ ಹಂಗೆ ನೋಡಿದ್ರೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಗ್ಯಾರಂಟಿಗಳಿಂದ ಅನುಕೂಲ ಪಡೆದುಕೊಂಡಂಥ ಮಹಿಳೆಯರು ಅವರು ತಮ್ಮ ಕುಟುಂಬದ ರಾಜಕೀಯ ಒಲವಿಗಿಂತ ಭಿನ್ನವಾದ ರೀತಿಯಲ್ಲಿ ಓಟ್ ಹಾಕಲಿಕ್ಕೆ ಹೊರಟಿರೋ ಅಂಥ ಕಥೆಗಳು ಅಲ್ಲಲ್ಲಲ್ಲಿ ನಮಗೆ ಕೇಳಿಸುತ್ತೆ ಮಹಿಳೆಯರ ಮತ ಪ್ರಮಾಣ ಹೆಚ್ಚಾಗಿರೋರೊಳಗಡೆ ಕೂಡ ಅದಿರ್ಬೋದು ಆದರೆ ಅದೊಂದು ಅಲೆಯ ಹೌದಾ ಅಲ್ವಾ ಅಂತ ಗೊತ್ತಾಗೋಕ್ಕೆ ನಮಗಿನ್ನೂ ಟೈಮ್ ಬೇಕು ಬಹುಶಃ ಚುನಾವಣಾ ಫಲಿತಾಂಶ ಎಕ್ಸಿಟ್ ಪೋಲ್ನಲ್ಲಿ ಕೆಲವು ಸಂಸ್ಥೆಗಳು ಆ ರೀತಿಯಲ್ಲಿ ಮಹಿಳಾ ಮತದಾರರ ಒಲವು ಪುರುಷ ಮತದಾರರ ಒಲವು ಜಾತಿ ಸಮುದಾಯಗಳ ಒಲವಿನ ಬಗ್ಗೆ ಏನು ಹೇಳ್ತಾರೆ ಅದನ್ನು ನೋಡೋದು ನಮ್ಗೆ ಗೊತ್ತಾಗ್ಬೋದು ಅನಿಸುತ್ತೆ ಸುಮ್ಮನೆ ರಫ್ಲಿ ಇನ್ನೊಂದು ಹೇಳ್ಬೋದಾಗಿರೋದು ಅಲ್ಪಸಂಖ್ಯಾತ ಸಮುದಾಯ ಅದು ಹಿಂದಿಗಿಂತ ಜಾಸ್ತಿ ಓಟ್ ಹಾಕಿದೆ ಇದರ ಬಗ್ಗೆ ಒಂದು ಮಿತ್ಿದೆ ತುಂಬ ಕಡೆ ಅದೇನು ಅಂತಂದರೆ ಅಲ್ಪಸಂಖ್ಯಾತ ಸಮುದಾಯ ಸಿಕ್ಕಾಪಟೆ ಬಂದು ವೋಟಿಂಗ್ ಮಾಡ್ತಾರೆ ಅಂತ ಅದು ಇಲ್ಲವೇ ಇಲ್ಲ ಈವನ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನ್ಸ್ ಆಗಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ಸರಾಸರಿ ಮತ ಪ್ರಮಾಣ ಅದು ಆಯಾ ಕ್ಷೇತ್ರಗಳ ಸರಾಸರಿ ಮತ ಪ್ರಮಾಣಕ್ಕಿಂತ ಕಡಿಮೆನೇ ಇದ್ದಿದೆ ಆದರೆ ಈ ಸರಿ ಮೊದಲನೇ ಬಾರಿಗೆ ನೀವು ಆ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಒಟ್ಟಾಗಿ ಒತ್ತೊತ್ತಾಗಿ ಇರತಕ್ಕಂಥ ಪ್ರದೇಶದಲ್ಲಿರೋ ಬೂತ್ನಲ್ಲಿ ನಡೆದಿರೋ ವೋಟಿಂಗ್ ತೆಗೆದುಕೊಂಡ್ರೆ ಈಗಲೂ ಕೂಡ ಅದು ವಿಪರೀತ ವೋಟಿಂಗ್ ಆಗಿಲ್ಲ ಆದರೆ ಅದು ಆ ಕ್ಷೇತ್ರದ ಸರಾಸರಿಗೆ ಬಂದು ಮುಟ್ಟಿದೆ ಸರಿಯಾಗಿ ಬಂದು ಮುಟ್ಟ ಮುಟ್ಟಿದೆ ಸೊ ಮಹಿಳಾ ಮತದಾರರ ಒಲವಿನ ಒಲವು ಹೆಚ್ಚಾಗಿರೋದು ಮತ್ತು ಅಲ್ಪಸಂಖ್ಯಾತ ಸಮುದಾಯ ಹಿಂದಿಗಿಂತ ಸಾಪೇಕ್ಷವಾಗಿ ಹೆಚ್ಚು ಓಟ್ ಹಾಕಿರೋದು ಇವೆರಡನ್ನು ನಾವು ನೋಡ್ಬೋದು ಅನಿಸುತ್ತೆ ಇಲ್ಲಿ ಕೂಡ ಆ ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಸಮುದಾಯಗಳು ಎಷ್ಟು ಓಟ್ ಹಾಕಿರ್ಬೋದು ಅನ್ನೋದ್ರ ಮೇಲೆ ಈ ರೈಸ್ ಇಷ್ಟಿದೆಯಾ ಅನ್ನೋದನ್ನು ನೋಡಬೇಕು ಅಂತಂದರೆ ಒಂದು ಸ್ವಲ್ಪ ಭೂತ್ವಾರ ಅನಾಲಿಸಿಸ್ ಮಾಡಬೇಕು ಬಹುಶಃ ನಮಗೆ ಕರ್ನಾಟಕದಲ್ಲಿ ಎಲೆಕ್ಷನ್ ಮಾಡೋದ್ರಿಂದ ಬಹುಶಃ ನಾವು ಅದನ್ನು ಮಾಡ್ಬೋದೇನು ಮಾಡ್ಬೋದು ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೂತ್ ವೈಸ್ ಸ್ಪೆಷಲ್ ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ಇನ್ನೊಂದ್ಸಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ಸುತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿರುವ ಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಟ್ಟ ಕ್ಷೇತ್ರ ಸೋಲಿಲ್ಲದ ಸರ್ದಾರಾಗಿದ್ದವ್ರಿಗೆ ಲಾಸ್ಟ್ ಟೈಮು ಹತ್ತೊಂಬತ್ತರಲ್ಲಿ ಸೋಲು ಉಣಿಸಿದ್ರು ಗುಲ್ಬರ್ಗ ಈಗ ಹೈ ವೋಲ್ಟೇಜ್ ಆಗಿ ಪರಿಣಮಿಸಿದೆ ಎರಡೂ ಕ್ಯಾಂಡಿಡೇಟ್ಗಳಿಗಾಗಲ್ಲ ಯಾರ ಕ್ಷೇತ್ರ ಬಿಟ್ಟು ಕೊಟ್ಟಿದ್ರೆ ಅದಕ್ಕಾಗಿ ಅದು ಹೈ ವೋಲ್ಟೇಜ್ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಜನ ಬೆಂಬಲಿಸ್ತಾರ ಅಥವಾ ಅವರ ಹಳಿಯನ್ನು ಗೆಲ್ಲಸ್ತಾರ ಅಥವಾ ಮತ್ತೆ ಯಾ ಔಟ್ ವರ್ಗೌಟ್ ಹಾಕ್ತಾರಂತ ಅನ್ಸುತ್ತೆ ಯಾಕಂದರೆ ಇಲ್ಲಿನೂ ಅಂಥ ಮತ ಪ್ರಮಾಣ ಹೆಚ್ಚಿಗೆ ಆಗಿಲ್ಲ ಅರವತ್ತೊಂದು ಇತ್ತು ಅರವತ್ತೊಂದು ಪಾಯಿಂಟ್ ಎಪ್ಪತ್ತ್ಮೂರಾಗಿದೆ ಈಗಷ್ಟೆ ಅದೇ ನೋಡಬೇಕು ಇದಕ್ಕೆ ಏನು ಇದರಲ್ಲಿ ಮತ ಪ್ರಮಾಣ ಇಟ್ಕೊಂಡು ಏನು ಹೇಳಲಿಕ್ಕಿಲ್ಲ ಆದರೆ ಈ ಚುನಾವಣಾ ಕ್ಯಾಂಪೇನ್ನಲ್ಲಿ ಎದ್ದುಕೊಂಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಸ್ಟೇಟ್ಮೆಂಟು ಏನು ನಾನು ಸರಿಯಾದಕ್ಕೆ ಕೆಲಸ ಮಾಡಿದ್ದೀನಿ ಅನ್ಸಿದ್ರೆ ಓಟ್ ಹಾಕಿ ವೋಟ್ ಹಾಕದೇ ಇದ್ದರೆ ನೀವು ಒಂದು ವೇಳೆ ಪರವಾಗಿಲ್ಲ ನೀವು ನನ್ನ ಮಣ್ಣಿಗಾದರೂ ಬಂದು ನಿಲ್ಲಿ ಜನಕ್ಕೆ ಇವನು ಒಳ್ಳೆ ಮನುಷ್ಯ ಇದ್ದ ಒಳ್ಳೆ ಕೆಲಸ ಇದ್ದ ಅಂಥ ಜನ ಅನ್ಕೊಳ್ಳೋಂಗಾಗಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ ಮಾತ್ರ ಭಾಳ ಬಿಗ್ ಸ್ಟೇಟ್ಮೆಂಟು ಅಂದರೆ ಬಹುಶಃ ಅದರ ಹಿಂದೆ ತನ್ನನ್ನು ಕಳೆದ ಸರಿ ಸೋಲಿಸ್ಬಿಟ್ರು ಅನ್ನೋಂಥ ಏನು ಬೇಸರ ಮತ್ತು ಸಿಟ್ಟು ಎರಡೂ ಕೂಡ ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿತ್ತು ಅಂತ ಅದರಲ್ಲಿ ವ್ಯಕ್ತ ಆಗುತ್ತೆ ಎನಿವೆ ನಮಗೆ ಸದ್ಯಕ್ಕದ್ದು ಎಲೆಕ್ಷನ್ ವೋಟಿಂಗ್ ಪ್ರಮಾಣ ಹೆಚ್ಚು ಕಡಿಮೆ ಆಗೋದಕ್ಕೆ ಅಂಥದ್ದೇನು ಕಾರಣ ಆಗೋಲ್ಲ ಬಟ್ ಹೋದ್ ಸರಿ ಏನಿತ್ತು ಅಷ್ಟೇ ಇದೆ ಅನ್ನೋದನ್ನು ಮಾತ್ರ ತೋರಿಸುತ್ತೆ ಇನ್ನು ಇಂಪಾರ್ಟೆಂಟೇ ಎರಡು ಮೀಸಲು ಕ್ಷೇತ್ರಗಳು ರಾಯಚೂರು ಮತ್ತು ಬಳ್ಳಾರಿ ಎರಡು ಎಷ್ಟೇ ಮೀಸಲು ಕ್ಷೇತ್ರಗಳು ಒಂದು ಕಡೆ ಶ್ರೀರಾಮುಲು ಇದ್ದರೆ ಇನ್ನೊಂದು ಕಡೆ ಇನ್ನೊಬ್ಬ ರಾಮು ಇದ್ದಾರೆ

ಮತದಾನ ಪ್ರಮಾಣ ಹೆಚ್ಚಿಗೆ ಆಗಿದೆ ಉತ್ಸಾಹ ಕಡಿಮೆ ಆಗಿಲ್ಲ ಅನ್ನೋದು ಮತ್ತೆ ಅದನ್ನೇ ತೋರಿಸ್ತಾ ಇದ್ದೇನೆ ಹೌದು ಹೌದು ಅದು ಡೆಮಾಕ್ರಸಿ ದೃಷ್ಟಿಯಿಂದ ಒಳ್ಳೆಯದು ಯಾಕಂದರೆ ಇನ್ನೂ ನಿಮ್ಗೊಂದು ಹೇಳಬೇಕಂದ್ರೆ ಮತ ಪ್ರಮಾಣ ಹೆಚ್ಚಾಗೋದು ಕಡಿಮೆ ಆಗೋದು ಮಾತ್ರ ಅಲ್ಲ ಎಲೆಕ್ಷನ್ ಖರ್ಚಿನ ಬಗ್ಗೆ ಮಾತಾಡೋರು ಏನು ಹೇಳ್ತಾರೆ ಅಂದರೆ ರಿಸರ್ವ್ ಕಾನ್ಸ್ಟೆನ್ಸಿ ಅಲ್ಲೇನು ಜಾಸ್ತಿ ಖರ್ಚಾಗೋದಿಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಆ ಕ್ಯಾಂಡಿಡೇಟ್ಗೆ ಅಷ್ಟು ಖರ್ಚು ಮಾಡುವ ಸಾಮರ್ಥ್ಯವಿಲ್ಲದೇನೋ ಅದರಿಂದ ಹಣ ಕೊಡಲಿ ಅಂತ ನಿರೀಕ್ಷೆ ಇಲ್ಲ ಅಂತಲೂ ಏನೋ ಗೊತ್ತಿಲ್ಲ ಅದು ಆ ರೀತಿಯಲ್ಲಿ ಹೇಳೋದಿರುತ್ತೆ ಹಾಗೇನಿಲ್ಲ ಎಲ್ಲ ಕಡೆ ಕೂಡ ಈ ಫೈಟ್ ಸೀರಿಯಸ್ ಆಗಿ ನಡೆಯುತ್ತೆ ಅನ್ನೋದು ಎ ಪಾಸಿಟಿವ್ ಇದು ಆದರೆ ಒಂದು ವಿಶೇಷವಾಗಿ ಸಾಪೇಕ್ಷವಾಗಿ ಹಿಂದುಳಿದಿರುವಂಥ ಪ್ರದೇಶ ಸಾಪೇಕ್ಷವಾಗಿ ಬಡವರು ಹೆಚ್ಚಾಗಿರುವಂಥ ಕ್ಷೇತ್ರಗಳಲ್ಲಿ ಗ್ಯಾರಂಟೀಸ್ ಕೊಡುತ್ತಾದಂಥ ಸದ್ಭಾವನೆ ಜಾಸ್ತಿ ಇದೆ ಅನ್ನೋದನ್ನು ನಾವು ನೋಡ್ತೀವಿ ಒಟ್ಟಾರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಹಿಂದಿಗಿಂತ ಕೂಡ ಮತ ಪ್ರಮಾಣ ಹೆಚ್ಚಾಗಿದೆ ಬಿಸಿಲು ಕಳೆ ಸರಿನೂ ಇದ್ದಿರುತ್ತೆ ಯಾಕಂದರೆ ಪ್ರತಿ ಸರಿ ಚುನಾವಣೆ ಏಪ್ರಿಲ್ ಮೇನಲ್ಲೇ ನಡೆಯೋದ್ರಿಂದ ಈ ಸರಿ ಇನ್ನೂ ಹೆಚ್ಚಿತ್ತು ಅನ್ನೋದು ಬಹಳ ಹೆಚ್ಚು ನಲವತ್ತು ವರ್ಷದಲ್ಲಿ ಅತಿ ಹೆಚ್ಚಿನ ಬಿಸಿಲಲ್ಲಿ ಉತ್ತರ ಕನ್ನಡ ಇಷ್ಟು ಬಿಸಿಲು ಬೆಂಗಳೂರಿನಲ್ಲಿದ್ದರೆ ವೋಟಿಂಗ್ ಮೂವತ್ತ್ ನಲ್ವತ್ತು ಪರ್ಸೆಂಟ್ ಆಗ್ಬಿಡ್ಬೋದು ಗೊತ್ತಿಲ್ಲ ಇನ್ನು ಇಂಪಾರ್ಟೆಂಟು ನಾವು ಬಳ್ಳಾರಿ ಮತ್ತು ಬಾಗಲಕೋಟ್ ಸಾರಿ ಬಿ ಕೊಪ್ಪಳ ಬಾಗಲಕೋಟ್ ಬಿಜಾಪುರ ಬಂದರೆ ಬಿಜಾಪುರ್ ಎ ಸಿ ರಿಸರ್ವೇಷನ್ ಕ್ಷೇತ್ರ ಬಾಗಲಕೋಟೆ ಈವರೆಗೂ ಬಿ ಜೆ ಪಿ ಅಂದರೆ ಲಿಂಗಾಯತರ ಪ್ರಾಬಲ್ಯವಿರುವ ಬಿ ಜೆ ಪಿ ಗೆಲ್ತಾ ಬಂದಿರುವ ಕ್ಷೇತ್ರ ಕೊಪ್ಪಳವೂ ಅದೇ ರೀತಿ ಕ್ಷೇತ್ರ ಈ ಮೂರು ಹೇಗೆ ಅನ್ಸುತ್ತೆ ತುಂಬ ಸ್ವಲ್ಪ ಮಟ್ಟಿನ ಹೆಚ್ಚು ಕಡಿಮೆ ಮತದಾನ ಆಗಿರದೆ ಇಲ್ಲ ಅದ್ರ ಬಗ್ಗೆ ಹೇಳೋದಿಷ್ಟೇ ಕೊಪ್ಪಳದಲ್ಲಿ ಸಂಗಣ್ಣ ಕರ್ಡಿ ಅವರಿಗೆ ಟಿಕೆಟ್ ನಿರಾಕರಿಸೋ ಅವ್ರು ಕಾಂಗ್ರೆಸ್ಸಿಗೆ ಸೇರಿದ್ದಾರೆ ಶಿವರಾಜ್ ತಂಗಡಿಗೆ ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲೂ ಕೂಡ ಮಿನಿಸ್ಟ್ರ್ ಮಗಳು ಚುನಾವಣೆಯಲ್ಲಿ ನಿಂತಿದ್ದಾರೆ ಹೌದೌದು ಗಾಣಿಗ ಲಿಂಗಾಯತರು ವರ್ಸಸ್ ಪಂಚಮಸಾಲಿ ಲಿಂಗಾಯಿತರು ಅಂತ ಅಲ್ಲಿ ಬಿಟ್ಟಂತೆ ಉಳಿದ ಸಮುದಾಯಗಳ ಬಗ್ಗೆ ಗಮನವೇ ಇಲ್ಲದೆ ಆ ಎರಡು ಲಿಂಗಾಯಿತ ಉಪ ಪಂಗಡಗಳ ನಡುವೆ ನಡೆಯುವ ಎಲೆಕ್ಷನ್ ಮಾತ್ರ ಅಂತ ಜಿಗಜಿಣಗಿ ಹೆಂಗೂ ಓಲ್ಡ್ ಹಾರ್ಸ್ ನೋಡಿದ್ರೆ ಅವರು ಭಾಳ ಹಿಂದೆ ಚಿಕ್ಕೋಡಿನಿಂದ ಒಂದ್ಸರಿ ಗೆದ್ದಿದ್ರು ಬಹುಶಃ ಶಂಕರಾನಂದ ಅವ್ರನ್ನ ಚೋಲ್ ಚಿತ್ರ ವಿಶಂಕರ ಅನ್ಸುತ್ತೆ ಅಲ್ಲಿಂದ ಅವರು ಬಿಜಾಪುರ ತನಕ ಬಂದಿದ್ದಾರೆ ತನಗೆ ಲಾಸ್ಟ್ ಎಲೆಕ್ಷನ್ ಅಂತ ಒಂದು ಭಾವನಾತ್ಮಕವಾದ ಮಾಡಿ ಇದನ್ನು ಮಾಡಿದ್ದಾರೆ ಎಂ ಬಿ ಪಾಟೀಲ್ ಎಷ್ಟು ಸೀರಿಯಸ್ ಆಗಿ ಎಲೆಕ್ಷನ್ ನಡೆಸಿದ್ರು ಅನ್ನೋದು ಬಗ್ಗೆ ಅಲ್ಲಿನ ರಿಪೋರ್ಟ್ಸ್ನೇ ನಾವು ತಗೋಬೇಕು ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರವರು ಸೊ ಈ ಮೂರು ಕ್ಷೇತ್ರಗಳಿಗೆ ಮಟ್ಟಿಗೆ ಅದರೊಳಗಡೆ ಮಿನಿಸ್ಟರ್ಸು ಸೀರಿಯಸ್ಸಾಗಿ ಎಲೆಕ್ಷನ್ ತೆಗೆದುಕೊಂಡು ಮಾಡ್ತಾ ಇರೋವಂಥ ವಿಚಾರನೇ ನಾವು ಗಣನೆಗೆ ತೆಗೆದುಕೋಬೇಕು ಅನ್ಸುತ್ತೆ ಅದು ಅಡ್ವಾಂಟೇಜು ಆಡಳಿತ ಪಕ್ಷಕ್ಕಿರುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಇದೆ ಮುಖ್ಯವಾಗಿ ಬಿಟ್ಟರೆ ನಾವು ಮಧ್ಯ ಕರ್ನಾಟಕ ವಾಪಸ್ ಬಂದರೆ ಯಾಕಂದರೆ ಈಗ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಮುಗಿದ್ರೆ ಒಂದು ಕಡೆ ಮಹಿಳಾ ಮಣಿಗಳ ಕಾದಾಟ ದಾವಣಗೆರೆಯಲ್ಲಿ ಎರಡೂ ರಾಜಕೀಯ ಕುಟುಂಬಗಳಕ್ಕೆ ಸೇರಿದವರೇ ಒಂದು ಕಡೆ ಶ್ಯಾಮ್ನು ಶಿವಶಂಕರ್ನವರು ಯಾವುದೇ ಕಾರಣಕ್ಕೂ ದಾವಣಗೆರೆಯನ್ನು ತಮ್ಮ ಸಾಮ್ರಾಜ್ಯವನ್ನು ಮಾಡಿಕೊಂಡಿದ್ದಾರೆ ಇನ್ನೊಂದು ಕಡೆ ಸಿದ್ದೇಶ್ ಅವರು ಅದನ್ನು ಕಂಟಿನ್ಯೂ ಮಾಡಬೇಕಂತ ತಮ್ಮದಾದ ನಂತರ ತಮ್ಮ ಪತ್ನಿಗೆ ಟಿಕೆಟ್ ಇಲ್ಲಿ ವೋಟಿಂಗ್ ಪ್ರಮಾಣ ಕಡಿಮೆ ಆಗಿದೆ ಕಂಪೇರ್ ಮಾಡಿದಾರೆ ಇಲ್ಲ ಇಲ್ಲ ಹೆಚ್ಚಿಗೆ ಆಗಿದೆ ದಾವಣಗೆರೆ ಜಾಸ್ತಿ ಆಗಿದೆ ಮೂರು ಪರ್ಸೆಂಟ್ ಜಾಸ್ತಿ ಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಮಹಿಳಾ ಮಣಿಗಳು ಇಬ್ಬರು ಫೈ ಫೈಟ್ ಮಾಡ್ತಾ ಇದ್ದಾಗೂ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಗಿದೆ ಒಬ್ಬ ಪಕ್ಷದ ಕ್ಯಾಂಡಿಡೇಟ್ ವಿನಯ್ ಅವರು ಕಾಂಗ್ರೆಸ್ನ ಭಿನ್ನಮದೆಯ ವ್ಯಕ್ತಿ ತುಂಬ ಸ್ಪರ್ಧೆ ಹೊಡ್ತಾಯಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಒಟ್ಟಾರೆ ಈ ಚುನಾವಣೆ ಕುತೂಹಲ ಅಂತ ಇಲ್ಲ ಮಹಿಳೆಯರು ಎಲೆಕ್ಷನ್ನಲ್ಲಿ ಹೆಚ್ಚೆಚ್ಚು ಸ್ಪರ್ಧಿಸ್ತಕ್ಕಂಥದ್ದು ಯಾವಾಗಲೂ ಒಳ್ಳೆಯದು ಆದರೆ ದುರದೃಷ್ಟವಶಾತ್ ಅದು ಯಾವುದೇ ರಾಜಕೀಯ ಕುಟುಂಬಕ್ಕೆ ಸೇರದವರು ಫಸ್ಟ್ ಮೊದಲನೇ ಸಾರಿಗೆ ಆಗದೇ ಇರೋ ವಾತಾವರಣ ಇವತ್ತಿಗೂ ಕೂಡ ಇದೆ ಹಾಗೆ ನೋಡಿದ್ರೆ ಬಾಗಲಕೋಟೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಅಂದ್ಕೊಂಡಿದ್ದು ವೀಣಾ ಕಾಶ್ಯಪ್ನವ್ರವ್ರನ್ನ ಆದರೆ ಅವರಿಗೆ ಅವರು ರಾಜಕೀಯ ಕುಟುಂಬಕ್ಕೆ ಸೇರಿದವರೇ ಆಗಿದ್ದರೂ ಕೂಡ ಕುಟುಂಬದ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಕೂಡ ಅವರಿಗೆ ಟಿಕೆಟ್ ನಿರಾಕರಣೆ ಆಗಿದೆ ಆದರೂ ಬೇರೆ ಬೇರೆ ಕಾರಣಗಳಿಂದಾಗಿ ಸರಿ ಬಹುಶಃ ಕಾಂಗ್ರೆಸ್ಸಿಂದ ಆ ಒಟ್ಟು ಆರು ಜನ ಮಹಿಳೆಯರು ಚುನಾವಣಾ ಕಣದಲ್ಲಿ ಇದ್ದರು ಅಂತ ಅನಿಸುತ್ತೆ ಅಂಜಲಿ ನಿಂಬಾಳ್ಕರ್ ಅವರನ್ನು ಒಬ್ಬರನ್ನು ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ರಾಜಕೀಯ ಕುಟುಂಬನೇ ಹಾಗೆ ನೋಡಿದ್ರೆ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಮಹಾರಾಷ್ಟ್ರದಲ್ಲಿ ಮೂಲದವರು ಅವರು ಫ್ಯಾಮಿಲಿಯಲ್ಲೂ ಕೂಡ ಒಬ್ಬರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದರು ಅಶೋಕ್ ಚವಾಣ್ ಅವರಿಗೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೋಗಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅದನ್ನು ಹೊರತುಪಡಿಸಿದರೆ ಇನ್ನು ಉಳಿದವರೆಲ್ಲರೂ ರಾಜಕೀಯ ಕುಟುಂಬದ ಮಹಿಳೆಯರೇನೇ ನಿಂತಿದ್ದಾರೆ ಸೊ ಆ ದೃಷ್ಟಿಯಿಂದ ಅದು ಒಳ್ಳೆಯದು ಬಟ್ ದಾವಣಗೆರೆಯಲ್ಲಿ ಯಾಕಾಗಿ ಜನ ಆ ಎರಡು ಕುಟುಂಬದಲ್ಲಿ ಒಬ್ಬರನ್ನ ಎಂ ಪಿ ಮಾಡೋದಕ್ಕೆ ಇವ್ರು ಯಾಕೆ ಇಷ್ಟೊಂದೆಲ್ಲ ಆಸಕ್ತಿ ವಹಿಸಿ ಜಾಸ್ತಿ ಓಟ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇನ್ನೇನು ಈ ಕೇಸ್ ಒಳ್ಳೆಯದದು ಬಿ ಎಸ್ ಯಡಿಯೂರಪ್ಪನವರ ಮಗ ನಿಂತಿರುವ ರಾಘವೇಂದ್ರ ಅವರು ಶಿವಮೊಗ್ಗ ಮಲೆನಾಡು ಮತ್ತು ಬಯಲುಸೀಮೆ ಎರಡೂ ಹೊಂದಿರೋ ಶಿವಮೊಗ್ಗದಲ್ಲಿ ಮತದಾನದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಈಶ್ವರಪ್ಪ ಅವರು ಭಿನ್ನಮತಿಯರಾಗಿ ಏನು ಯಾವಾಗಲೂ ಯಡಿಯೂರಪ್ಪನವರಿಗೆ ಗುರುತಿಸಿಕೊಂಡಿದ್ದ ಈಶ್ವರಪ್ಪನವರು ಹಿರಿಯ ನಾಗ್ ಬಿಜೆಪಿಯವರು ಭಿನ್ನಮತಿಯ ಆಗಿ ನಿಂತಿದ್ದಾರೆ ಇನ್ನೊಂದು ಕಡೆ ಬಂಗಾರಪ್ಪನವರ ಪುತ್ರಿ ಮಧು ಬಂಗಾರಪ್ಪನವ್ರ ಸಹೋದರಿ ಶಿವರಾಜ್ ಕುಮಾರ್ ಅವರ ಪತ್ನಿ ಅಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದು ತ್ರಿಕೋನ ಸ್ಪರ್ಧೆ ಕಂಡು ಬರ್ತಾ ಇದೆ ಅಥವಾ ಇದು ಎರಡು ಪಕ್ಷಗಳ ನಡುವಿನ ಸ್ಪರ್ಧೆ ಕೇವಲ ಅಲ್ಲೇ ಈಶ್ವರಪ್ಪನವ್ರು ಯಾರು ಓಟ್ ಕದೀತಾರೆ ಅವ್ರಿಗೆ ಅಡ್ವಾಂಟೇಜ್ ಸಿಗುತ್ತಂತ ಅನ್ಸುತ್ತೆ ಇಲ್ಲ ನನಗೆ ಒಟ್ಟು ಟ್ರೆಂಡ್ ಒಂದು ಇದೆ ಅಂತ ಇಡೀ ರಾಜ್ಯದ ಮಟ್ಟಿಗೆ ಅನಿಸುತ್ತೆ ಬಿಟ್ರೆ ಬಟ್ ಬೇರೆ ಬೇರೆ ಈಗ ಉದಾಹರಣೆಗೆ ದಾವಣಗೆರೆಯಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಇರುವುದರಿಂದ ಜಾಸ್ತಿ ಓಟ್ ಆಗಿದೆ ಅಂತ ಹೇಳೋಕ್ಕೆ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ದೊಡ್ಡ ಪಕ್ಷೇತರ ಅಭ್ಯರ್ಥಿ ಇದ್ರೂ ಕೂಡ ವೋಟಿಂಗ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಹಾಗಾಗಿ ಒಂದು ಟ್ರೆಂಡ್ ಇಲ್ಲ ಅಂತ ಅನ್ಸುತ್ತೆ ಬಟ್ ನೀವು ಟ್ರೆಂಡ್ ಗುರ್ತಿಸೋದಾದರೆ ಕಳೆಸರಿ ಕೂಡ ನಾವು ಇದನ್ನು ಚರ್ಚೆ ಮಾಡಿದ್ದೀವಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಇಲ್ಲಿ ಇಲ್ಲಿಷ್ಟು ಕಡೆ ಕೂಡ ನಿಮಗೆ ಮತ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಟೆಂಟೇಟಿವ್ ಫಿಗರ್ಸಲ್ಲಿ ನಾಳೆ ಜಾಸ್ತಿನೂ ಆಗ್ಬೋದು ನಾವು ನೋಡ್ಬೋದು ಒಂದು ವೇಳೆ ಅದು ಕಡಿಮೆ ಆಗಿಲ್ಲ ಅಂತಂದರೂ ಕೂಡ ಉಳಿದ ಕ್ಷೇತ್ರಗಳಲ್ಲಿ ಎಷ್ಟು ಹೆಚ್ಚಾಗಿದೆಯೋ ಅಷ್ಟು ಆಗಿಲ್ಲ ಅಂತನಾದರೂ ಬಂದೇ ಬರುತ್ತೆ ಹಾಗಾಗಿ ಇದು ಆ್ಯಕ್ಚುಲಿ ಏನು ಕಮ್ಯುನಲ್ ಪೋಲರೈಸೇಷನ್ ಮುಖಾಂತರ ಕೋಮು ಧ್ರುವೀಕರಣದ ಮುಖಾಂತರವೇ ಬಿ ಜೆ ಪಿ ಮಾಡ್ತಿದ್ದ ರಾಜಕಾರಣ ಭಾಳ ಪ್ರಬಲವಾಗಿದ್ದಂಥ ಕ್ಷೇತ್ರಗಳಿವೆ ಧಾರವಾಡ ಕೂಡ ಬಟ್ ಧಾರವಾಡದಲ್ಲಿ ಹಂಗಾಗಿಲ್ಲ ಧಾರವಾಡದಲ್ಲಿ ಜಾಸ್ತಿ ಆಗಿದೆ ಹಾಗಾಗಿ ನ್ಯಾಯ ಪ್ರಕರಣದ ಕಾರಣದಿಂದಾಗಿ ಅದು ಕಾಂಗ್ರೆಸ್ಸಿಗೆ ಅನುಕೂಲವ ಬಿ ಜೆ ಪಿಗೆ ಅನುಕೂಲ್ವ ಅನ್ನೋದನ್ನು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಏನು ಸರ್ವೇನಲ್ಲಿ ಹಂಗೆ ಇರಲಿಲ್ಲ ಅದು ನೀವು ಈ ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದರೆ ಯಾಕಂದ್ರೆ ಫಸ್ಟ್ ಫೇಸಲ್ಲೂ ಬಿಜೆಪಿ ಭದ್ರಕೋಟೆಗಳೇನಿದ್ದು ಅಲ್ಲಿ ಅಷ್ಟೇ ಮತ ಪ್ರಮಾಣ ಕಡಿಮೆ ಆಗಿತ್ತು ಮಂಗಳೂರು ಉತ್ತರ ಕನ್ನಡ ಮತ್ತು ಬೆಂಗಳೂರು ಸೌತು ಇಲ್ಲಿ ನಾವು ನೋಡ್ತಾ ಇದ್ರು ಅದೇ ಕಂಡು ಬರ್ತಾ ಇದೆ ಉತ್ತರ ಕನ್ನಡ ಶಿವಮೊಗ್ಗ ಹೌದು ಹೌದು ಧಾರವಾಡದಲ್ಲಿ ಆಗಿಲ್ಲ ಅಂದ್ಬಿಟ್ಟು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಎರಡರಲ್ಲೂ ಮತ ಪ್ರಮಾಣ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಸೊ ಇದು ಆದರೆ ಒಂದಿದೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಈ ಹಿಂದೆಯೇ ಅದು ಗರಿಷ್ಠ ಪ್ರಮಾಣವನ್ನು ಮುಟ್ಟುಬಿಟ್ಟಿತ್ತು ಶಿವಮೊಗ್ಗದಲ್ಲಿ ಇದ್ರ ನೋಡಿದ್ರೆ ಮಿಕ್ಕೆಲ್ಲ ಕ್ಷೇತ್ರಗಳಿಗಿಂತ ಹೈಯೆಸ್ಟ್ ಎಪ್ಪತ್ತಾರು ಪರ್ಸೆಂಟ್ ಕಳೆದ ಸರಿಯೇ ಇತ್ತು ಹೀಗಾಗಿ ಇನ್ನೂ ಸಾಮಾನ್ಯ ಒಂದು ಹಂತಕ್ಕೆ ಬಂದಮೇಲೆ ನಿಂತು ಅದು ನಿಮಗೆ ಎಲ್ಲಿ ಅಂತಂದರೆ ಹೊಸಕೋಟೆ ಥರದ ಆ ಕ್ಷೇತ್ರಗಳಿದೆ ವಿಧಾನಸಭಾ ಕ್ಷೇತ್ರ ಇದೆಲ್ಲ ಹೊಸಕೋಟೆ ಕೆಲವು ಸರಿ ನಾಗಮಂಗ್ಲ ಅಂದರೆ ಶ್ರೀನಿವಾಸಪುರ ಎಲ್ಲಿ ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ನಿಮಗೆ ಪಕ್ಷ ಅನ್ನೋದಕ್ಕಿಂತ ಇಬ್ಬರು ಅಭ್ಯರ್ಥಿಗಳ ಜೊತೆಗೆ ಆ ಇಡೀ ಇಡೀ ಕ್ಷೇತ್ರ ಡಿವೈಡ್ ಆಗಿಬಿಡ್ತದೆ ಈ ಫ್ಯಾಮಿಲಿ ಅದು ಇವ್ರ ಜೊತೆಯಲ್ಲಿದೆ ಅಂತ ಅಂಥ ಕಡೆಯಲ್ಲಿ ನೀವು ನೈಂಟಿ ಪರ್ಸೆಂಟ್ ತನಕ ನೋಡ್ತೀರಾ ಅದು ಬಿಟ್ಟರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಪ್ಪತ್ತೈದು ಪರ್ಸೆಂಟು ಮುಟ್ಟುಬಿಟ್ಟಿದ್ರೆ ಇನ್ನೂ ರೈಸ್ ಆಗೋದಕ್ಕೆ ಸಾಧ್ಯತೆ ಇಲ್ಲ ಉಷ ಆ ಕಾರಣಕ್ಕೂ ಕೂಡ ಉತ್ತರ ಕನ್ನಡ ಮತ್ತು ಶಿವಮೊಗ್ಗದಲ್ಲಿ ನಿಮಗೆ ಇನ್ನೂ ಹೆಚ್ಚಾಗೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸುತ್ತೆ ಬಟ್ ನೀವು ಚಿಕ್ಕೋಡಿನಲ್ಲಿ ಜಾಸ್ತಿ ಆಗಿದೆಯಲ್ಲ ಹಾವೇರಿನಲ್ಲಿ ಇನ್ನೂ ಹೋಗಿ ಎಪ್ಪತ್ತೇಳುವರೆ ಆಗಿದೆಯಲ್ಲ ಅಂತ ಹೇಳ್ಬೋದು ಬಟ್ ಸ್ಟಿಲ್ ನೀವು ಹೇಳಿದಂಥ ಒಂದು ಟ್ರೆಂಡ್ ಇದೆ ಅಂದರೆ ಕನಿಷ್ಠ ಅಷ್ಟೇ ಹಾಕಿದ್ದಿಲ್ಲ ಚೂರು ಕಡಿಮೆ ಯಾಕಾಗಿದೆ ಅಂದರೆ ಅದು ಬಿ ಜೆ ಪಿಯ ಕೋಮಧ್ರುವೀಕರಣ ಹೆಚ್ಚು ಇದ್ದಂಥ ಪ್ರದೇಶಗಳಲ್ಲಿ ಈ ಹಿಂದಿಗಿಂತ ಸಾಪೇಕ್ಷವಾಗಿ ಮೆಕ್ಕ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಮತದಾನ ಆಗಿದೆ ಅಂತಂತೂ ಹೇಳ್ಬೋದು ನಾವು ಉತ್ತರ ಕನ್ನಡಕ್ಕೆ ಹೋದರೆ ಅಲ್ಲಿ ಅನಂತಕುಮಾರ್ ಹೆಗಡೆ ಅವರು ಸುಮಾರು ಐದು ಲಕ್ಷದ ಅಂತರದಿಂದ ಗೆದ್ದಿದ್ರು ಈ ಬಾರಿ ದೊಡ್ಡ ಪ್ರಮಾಣದ ಐದು ಲಕ್ಷ ಅಲ್ಲದಿದ್ದರು ತುಂಬ ದೊಡ್ಡ ಬಂದು ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಅಂಜಲಿ ನಿಂಬಾಳಕರ್ ಅವರು ಬಂದಿದ್ದಾರೆ ಬೆಳಗಾವಿಂದ ಇಲ್ಲಿಗೆ ಆಮದಾಗಿದ್ದಾರೆ ಈ ಸಂದರ್ಭದಲ್ಲಿ ಐದು ಲಕ್ಷವನ್ನು ಹೊಡೆದು ಗೆಲ್ಲುವ ಚಾನ್ಸಸ್ ಇದೆಯಾ ಇಲ್ಲ ನನಗೆ ಅನ್ಸೋದು ಕರ್ನಾಟಕದಲ್ಲಿ ಆಶ್ಚರ್ಯಕರ ಫಲಿತಾಂಶ ಬರ್ಬೋದಾಗಿರುವಂಥ ಜಾಗಗಳಲ್ಲಿ ಉತ್ತರ ಕನ್ನಡ ಕೂಡ ಒಂದು ಅಂತ ಯಾಕೆ ಅಂದರೆ ಉತ್ತರ ಕನ್ನಡದ ಬಗ್ಗೆ ಇರುವಂಥ ಹಲವಾರು ಮಿತಿಗಳಿವೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅದು ಒಂದು ಬ್ರಾಹ್ಮಣರ ಕ್ಷೇತ್ರ ಅಂತ ಹೇಳಿ ಒಂದು ಪ್ರೊಜೆಕ್ಷನು ಯಾವ ರೀತಿಯಲ್ಲಿ ಅದು ಯಾಕಂದರೆ ಅದರಲ್ಲಿ ಅತ್ಯಂತ ಹೆಚ್ಚಿರತಕ್ಕಂಥ ಸಮುದಾಯ ಮರಾಠ ಸಮುದಾಯ ಎರಡನೇದು ಅತ್ಯಂತ ಹೆಚ್ಚಿರೋದು ಮುಸ್ಲಿಂ ಸಮುದಾಯ ಮೂರನೇದು ಅತ್ಯಂತ ಹೆಚ್ಚಿರೋದು ನಾಮಧಾರಿ ಸಮುದಾಯ ಸ್ಟೇಟ್ ಆವರೇಜು ಮೂರು ಪರ್ಸೆಂಟ್ ಮೂರುವರೆ ಪರ್ಸೆಂಟ್ ಇದ್ದರೆ ಅಲ್ಲಿ ಅದರ ಡಬಲ್ ಇದ್ದಾರೆ ಬಟ್ ಸ್ಟಿಲ್ ಅದು ಹತ್ತು ಪರ್ಸೆಂಟ್ ಕೂಡ ಇಲ್ಲ ಆದರೆ ಆ ಕ್ಷೇತ್ರವನ್ನು ನಿರಂತರವಾಗಿ ಅದನ್ನು ಒಂದು ಬ್ರಾಹ್ಮಣ ಕ್ಷೇತ್ರ ಅಂತೇಳಿ ಮಾಡಲಾಗ್ತಿದೆ ಬಟ್ ವಾಸ್ತವದಲ್ಲಿ ಭಾಳ ಹಿಂದೆ ತೊಗೊಂಡ್ರೆ ಆಗ ಕಿತ್ತೂರು ಖಾನಾಪುರ ಸೇರಿರಲಿಲ್ಲ ಆಗ ನಿಮಗೆ ಒಬ್ಬ ನಾಮಧಾರಿ ನಾಯಕು ದೇವರಾಯ ನಾಯಕ್ ಅವರು ಸತತವಾಗಿ ಆ ಕ್ಷೇತ್ರದಿಂದ ಗೆದ್ಕೊಂಬಂದಿದ್ದಾರೆ ಬಹುಶಃ ಎರಡು ಸರಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ಅಲ್ಲಿಂದ ಗೆದ್ಕೊಂಡು ಬಂದಿದ್ದಾರೆ ಭಾಳ ಹಿಂದೆ ಮೊದಲನೇ ಚುನಾವಣೆ ಮಾಳ್ವ ಅವರು ನಂತರ ಅವರು ಸೊಸೆ ಮಾರ್ಗಲೇಟ್ ಅವರು ಗೆದ್ಕೊಂಬಂದಿದ್ದಾರೆ ಹಂಗಿದ್ದಾಗ ಬಟ್ ಬಿ ಜೆ ಪಿ ಯಾವಾಗಿಂದ ಅನಂತಕುಮಾರ್ ಹೆಗಡೆ ಅಲ್ಲಿ ಗೆದ್ಕೊಂಬಂದರು ಅದರಲ್ಲಿ ಅಂದರೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಮತ್ತು ಇಡೀ ಸಮುದಾಯ ಬಿ ಜೆ ಪಿಯ ಜೊತೆಗೆ ಆರ್ ಎಸ್ ಎಸ್ ಜೊತೆಗೆ ಗಟ್ಟಿಯಾಗಿ ನಿಂತಿತ್ತು ಒಂದು ಕೋಮುಗಲಭೆಗಳಾದವು ಮತ್ತು ಆ ಕೋಮು ಗಲಭೆಗಳಲ್ಲಿ ಕಾಲಾಳುಗಳಾಗಿ ಕೆಲಸ ಮಾಡಿ ಕೇಸ್ ಹಾಕಿಸ್ಕೊಂಡವರು ರೌಡಿ ಶೀಟರ್ ಆದಂಥವ್ರು ಜೈಲು ಪಾಲ್ ಬಹುತೇಕ ಒ ಬಿ ಸಿ ಸಮುದಾಯಕ್ಕೆ ಸೇರಿದಂಥವರು ಇದ್ದರು ಅಂಥ ಒಂದು ಕಡೆಯಲ್ಲಿ ಈಗ ಒಬ್ಬ ಮಹಿಳೆ ಬ ಸುಶಿಕ್ಷಿತ ವಿದ್ಯಾವಂತ ಮಹಿಳೆ ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ದು ಮತ್ತು ಅದು ಕ್ಲಿಯರ್ ಕಟ್ಟಾಗಿ ಅವರು ಬ್ರಾಹ್ಮೀನ್ ವರ್ಸಸ್ ನಾನ್ ಬ್ರಾಹ್ಮೀನ್ ಎಲೆಕ್ಷನ್ ಆಗಿ ಅಲ್ಲಿ ನಡೀತು ಅಂದರೆ ಉಳಿದೆಲ್ಲ ಸಮುದಾಯಗಳಿಗೆ ತಮ್ಮ ದನಿಯನ್ನು ಒಬ್ಬರು ಬೇಕು ಅನ್ನೋ ರೀತಿ ಒಳಗಡೆ ಅಲ್ಲಿ ಬಂತು ಬಟ್ ವೋಟಿಂಗ್ ಏನೋ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿಲ್ಲ ರಾಜಕೀಯ ಒಲವು ಅಷ್ಟೇ ಶಿಫ್ಟ್ ಆಗಿರಬೇಕು ಆ ರಾಜಕೀಯ ಉತ್ಸಾಹ ಜಾಸ್ತಿ ಆಗಿದ್ದಂಗೆ ನಮಗೆ ಕಾಣ್ತಾ ಇಲ್ಲ ಬಟ್ ಒಂದಂತೂ ಖಚಿತ ಜೂನು ನಾಲ್ಕನೇ ತಾರೀಕು ಯಾವ್ಯಾವ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಏನಾಯಿತು ಅಥವಾ ಒಟ್ಟು ಕರ್ನಾಟಕದ ಪರಿಸ್ಥಿತಿ ಏನಾಯಿತು ಅನ್ನೋದು ಹಲವು ರಾಜಕೀಯ ಒಳನೋಟಗಳನ್ನು ಸೂಕ್ಷ್ಮಗಳನ್ನು ಅದನ್ನಂತೂ ಕೊಡಲಿಕ್ಕಿದೆ ನಮಗೆ ಸೊ ಅದನ್ನು ಈ ಎಲ್ಲ ಕ್ಷೇತ್ರಗಳ ಒಟ್ಟು ಹೂರಣ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ ಡಾಟ್ ಕಾಮ್ ಮಾಡಿದ ಸರ್ವೆ ಹಂಡ್ರೆಡ್ ಪರ್ಸೆಂಟ್ ಸರಿ ಬಂದಿತ್ತು ಅನ್ನೋ ಕಾರಣಕ್ಕಾಗಿ ತುಂಬ ಕಡೆ ಅದರ ಬಗ್ಗೆ ಡಿಸ್ಕಷನ್ ಆಗಿತ್ತು ತುಂಬ ಕಡೆ ಪ್ರಶಂಸೆ ಬಂದಿತ್ತು ಈಗ ಅದೇ ರೀತಿ ನೀವು ಮತ್ತೆ ಐವತ್ತು ಐವತ್ತೈದು ಸಾವಿರ ಸ್ಯಾಂಪಲ್ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸರ್ವೆ ಮಾಡಿದ್ದೀರಾ ನಿಮ್ಮ ಸರ್ವೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಎರಡನೇ ಬಾರಿ ಸರಿಯಾಗಿ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಈಗ ಬಂದಿದೆ ಏನು ನೀವು ನಂಬರ್ಸ್ ಕೊಟ್ಟಿದ್ರಿ ಸರ್ವೆಯಲ್ಲಿ ಆ ನಂಬರ್ಗೆ ಈ ಇಲೆಕ್ಷನ್ ಪ ಚುನಾವಣೆ ಮತದಾನದ ನಂತರ ನಿಮ್ಗೆ ಅದೇ ವಿಶ್ವಾಸ ಇದೆಯಾ ಅದೇ ನಂಬರ್ಸನ್ನು ನೀವು ಈಗೂ ಡಿಪೆಂಡ್ ಮಾಡ್ಕೋತೀರಾ ಯಾಕಂದ್ರೆ ಇಡೀ ಮತದಾರ ಅಥವಾ ಚುನಾವಣೆ ಮೇಲೆ ಇಂಟ್ರೆಸ್ಟ್ ಇರೋ ವ್ಯಕ್ತಿಗೆ ಒಂದು ಸಂಸ್ಥೆ ಮೇಲೆ ಅಥವಾ ಒಂದು ಸರ್ವೆ ಮೇಲೆ ಒಂದು ವಿಶ್ವಾಸ ಬಂದರೆ ಆ ವಿಶ್ವಾಸನ ಕಂಟಿನ್ಯೂ ಆಗ್ತಾ ಹೋಗ್ಬೇಕಾದ್ರೆ ಅವ್ರು ಅದನ್ನು ಮತ್ತೆ ಪುನಾವರ್ತಿಸಬೇಕಾದ್ರೆ ಅವಶ್ಯಕತೆ ಇದ್ದೇ ಇರುತ್ತೆ ಈಗ ಅದು ಎರಡನೇ ದಿಕ್ಕ ಈ ಸಂಸ್ಥೆ ಹುಟ್ಟಿ ಇತ್ತೀಚೆಗೆ ಹುಟ್ಟಿದರೂ ಸಹಿತ ಇದು ಎರಡನೇ ಪ್ರಮುಖವಾದ ಇಲೆಕ್ಷನು ಮೊದಲು ಸರ್ವೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಂದಾಗ ಎರಡನೇ ಸರ್ವೆ ತುಂಬ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ತಕ್ಕ ನೀವು ಆಗಲೇ ನಂಬರ್ಸನ್ನು ಅನೌನ್ಸ್ ಮಾಡಿದ್ದೀರಾ ಈಗ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎರಡೂ ಹಂತದಲ್ಲೂ ಮತದಾನ ಇನ್ನೂ ಹೆಚ್ಚಾಗ ಇದೆ ಇಡೀ ದೇಶದಲ್ಲಿ ಮತದಾನ ಮತದಾನದ ಪ್ರತಿಷ್ಠಿತ ಕಡಿಮೆ ಆದರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗಿದೆ ಹೀಗಾಗಿ ಈಗೂ ನಿಮ್ಮ ಸರ್ವೆ ನಂಬರ್ಸನ್ನು ಡಿ ಡಿಪೆಂಡ್ ಮಾಡ್ಕೊತೀರಾ ಅದೇ ನಂಬರ್ಗೆ ನೀವು ಸ್ಟ್ಯಾಂಡ್ ಆಗಿರ್ತೀರ ಈ ಈ ದಿನ ಸಂಸ್ಥೆದಲ್ಲದೆ ನನ್ನ ಡಾಕ್ಟ್ರು ಕೂಡ ಹಂಗಾಗಿ ನನಗನ್ಸೋದು ಅದು ಸೈನ್ಸು ಇದು ಸೈನ್ಸ್ ಅಂತ ಸೈನ್ಸ್ನಲ್ಲಿ ನಿಮಗೆ ಈಗ ಉದಾಹರಣೆಗೆ ಈ ಡಾಕ್ಟರ್ ಹತ್ರ ಹೋದರೆ ಇವರು ನೂರಕ್ಕೆ ನೂರು ಭಾಗ ಉಳಿಸ್ಬಿಡ್ತಾರೆ ಅಂತ ಜನ ಆ ರೀತಿಯಲ್ಲೂ ನಂಬ್ತಾರೆ ಆದರೆ ಆ ರೀತಿಲೂ ಎಲ್ಲರೂ ಚಿರಂಜೀವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಎಲ್ಲರೂ ಡಾಕ್ಟರ್ ಉಳಿಸೋಕ್ಕಾಗಲ್ಲ ಕಾಯಿಲೆಯ ಪ್ರಮಾಣದ ಮೇಲೆ ಕೂಡ ಅದು ಇರುತ್ತೆ ಆದರೆ ಅದನ್ನು ಪತ್ತೆ ಹಚ್ಚೋದು ಎಲ್ಲಿದೆ ಇವತ್ತು ಎಲ್ಲಿದೆ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಅಷ್ಟೇ ಮಾಡೋಕ್ಕಾಗತ್ತೆ ಹಾಗಾಗಿ ಈ ಸರ್ವೆಯಲ್ಲಿ ನಮ್ಮದು ಪ್ರತಿ ಸರಿಯೂ ಸರಿ ಹೋಯಿತು ಅಂತ ಹೇಳಿ ನಾವು ಅಡ್ ಏನು ಭವಿಷ್ಯ ಹೇಳೋವಂಥವ್ರು ಆಗುವಂಥ ಅಗತ್ಯ ಇಲ್ಲ ಬಟ್ ಯಾಕೆ ಅದು ನಾನು ನಂಬರ್ಸ್ ಮಾತ್ರ ಅಲ್ಲ ಅನ್ನೋದಕ್ಕೋಸ್ಕರ ಇದು ಹೇಳ್ತೀನಿ ನಂಬರ್ಸಲ್ಲೂ ಕೂಡ ಯಾರು ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದರ ಆಚೆಗೆ ಜನರ ಇಶ್ಯೂಗಳು ಯಾವ ಪ್ರಮಾಣದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಮತ್ತು ಆ ಮುನ್ನೆಲೆಗೆ ಬರುವುದಕ್ಕೆ ಪೂರಕವಾಗಿ ಒಂದು ಮಾಧ್ಯಮ ಸಂಸ್ಥೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಆಸಕ್ತಿ ಇದೆ ಅದರ ಆಚೆಗೆ ಈ ಸರಿ ಚುನಾವಣೆಯ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಕ್ಲೋಸ್ ಫೈಟ್ ಇರ್ತಕ್ಕಂಥ ಆ ಕ್ಷೇತ್ರಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ ಇನ್ಫ್ಯಾಕ್ಟ್ ನಾವು ಫಸ್ಟ್ ಅದನ್ನು ಹೇಳಿದಾಗ ಆ ರೀತಿ ಒಳಗಡೆ ಏಳು ಕ್ಷೇತ್ರಗಳಲ್ಲಿ ತೀವ್ರವಾದಂಥ ಫೈಟ್ ಇದೆ ಅಂತ ಹೇಳಿದ್ವಿ ಎರಡನೇ ಸರ್ವೆ ಮಾಡೋ ಹೊತ್ತಿಗೆ ಅದು ಹನ್ನೊಂದು ಕ್ಷೇತ್ರಗಳಲ್ಲಿ ತೀವ್ರವಾದ ಫೈಟ್ ಇದೆ ಅಂತ ಮೂರನೇದಾಗಿ ನಾನು ಆಗಲೇ ಹಂಗೆ ಕೆಲವು ಅಸಾಧಾರಣವಾದಂಥ ಫಲಿತಾಂಶ ಬರುತ್ತೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ವಿ ಇಷ್ಟನ್ನು ಒಂದು ಸರ್ವೆ ಮಾಡೋದ್ರೊಳಗಡೆ ನಾವು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಭಾಳ ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ಮೂರು ಬರುತ್ತೆ ನಾಲ್ಕು ಬರುತ್ತೆ ಅಂತ ಹೇಳ್ತಿದ್ದ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಸ್ಪಷ್ಟವಾದ ರೀತಿಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ಸಂದರ್ಭದಲ್ಲಿ ಮುನ್ನಡೆಯಲ್ಲಿದೆ ಮತ್ತು ಅದು ಡಬಲ್ ಡಿಜಿಟ್ ಕಡೆಗೆ ಹೋಗುತ್ತೆ ಅಂತ ನಾವು ಹೇಳಿದ್ವಿ ಇದು ಒಂದು ಸರ್ವೇನಲ್ಲಿ ನಿಮಗೆ ಸಿಗುವಂಥ ಟ್ರೆಂಡ್ ದ ಟ್ರೆಂಡ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ಆ್ಯಕ್ಚುಯಲ್ ನಂಬರ್ ಅಂದರೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದಾಗಲೂ ಕೂಡ ನಮಗೆ ಅಂದರೆ ಜನಕ್ಕೆ ಏನಂದರೆ ನೂರ ಮೂವತ್ತೆರಡರಿಂದ ನೂರ ನಲ್ವತ್ತಂತೇಳಿದ್ರು ನೂರ ಮೂವತ್ತೈದು ಬಂದುಬಿಡ್ತು ಬಿ ಜೆ ಪಿಗೆ ನಾವು ಕೊಟ್ಟಿದ್ದಂಥ ಅಪ್ಪರ್ ಎಜ್ ಏನಿತ್ತು ಅರವತ್ತೈದು ಅರವತ್ತಾರು ಬಂದ್ಬಿಡ್ತು ಕಾ ಲೋವರ್ ಎಸ್ಟಿಮೇಟ್ ಫಾರ್ ಜೆ ಡಿ ಎಸ್ ಹತ್ತೊಂಬತ್ತಿತ್ತು ಹತ್ತೊಂಬತ್ತು ಬಂದ್ಬಿಡ್ತು ಈ ನೂರಕ್ಕೆ ನೂರು ಭಾಗ ಕರೆಕ್ಟ್ ಅಂತ ಹಿಂಗೆ ಕೊಡೋಕ್ಕಾಗಲ್ಲ ಇದು ಈ ಥರದಲ್ಲಿ ಪ್ರಣಯ್ ರಾಯ್ ಅವರು ಎನ್ ಡಿ ಟಿ ವಿಗೆ ಎನ್ ಡಿ ಟಿ ವಿ ಆಗಿಂದು ಫಾರ್ಮ್ ಆಗಿತ್ತು ಇಲ್ವೋ ಆ ಎಲೆಕ್ಷನ್ ಒಂದು ಹೇಳಿದಾಗ ಅದೇ ನಂಬರ್ಸ್ ಬಂದ್ಬಿಡ್ತು ಅಂತ ನಂಬರ್ಸನ್ನು ಪಿಕಪ್ ಮಾಡೋದಕ್ಕೆ ಎಕ್ಸಾಕ್ಟ್ ನಂಬರ್ಸ್ ಪಿಕಪ್ ಮಾಡೋಕ್ಕೆ ಯಾವ ಸರ್ವೆಗೂ ಆಗೋಲ್ಲ ಆದರೆ ನಿಮಗೆ ಟ್ರೆಂಡ್ ಪಿಕಪ್ ಮಾಡ್ಬೋದು ಅಂದರೆ ಕಾಂಗ್ರೆಸ್ಗೆ ಮೆಜಾರಿಟಿ ಬರೋದಲ್ಲ ಕಾಂಗ್ರೆಸ್ಗೆ ಕಂಫರ್ಟಬಲ್ ಮೆಜಾರಿಟಿ ಬರುತ್ತೆ ಅಂತ ಒಂದು ಟ್ರೆಂಡನ್ನು ಪಿಕಪ್ ಮಾಡಿದ್ದಿದೆಯಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ನಾಟ್ ಎಕ್ಸಾಕ್ಟ್ಲಿ ನಂಬರ್ಸ್ ಸೊ ಹಾಗೆ ಈ ಸರಿ ಕಳೆದ ಸರಿ ಚುನಾವಣೆ ರೀತಿಯಲ್ಲಲ್ಲ ಅಥವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಕರ್ನಾಟಕದಲ್ಲಿ ಆಗ ಪಡ್ಕೊಂಡಿದ್ದ ಸೀಟೆಲ್ಲ ಇನ್ನೂ ಜಾಸ್ತಿ ಪಡ್ಕೊಳ್ಳುತ್ತೆ ಅಂತ ಟ್ರೆಂಡನ್ನು ಫಸ್ಟು ಪಿಕಪ್ ಮಾಡಿ ಹೇಳಿದ್ದು ಈ ದಿನದ ಸರ್ವೆ ಮತ್ತು ಕ್ಲೋಸ್ ಫೈಟ್ ಇದೆ ಅಂತ ಅದು ಸರಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಈಗಲೂ ಕೂಡ ಕಾಂಗ್ರೆಸ್ ಹೌದು ಇನ್ನೂ ಕೆಲವು ವಿಚಾರ ಇದೆ ಮಹಿಳೆಯರ ಮತ ಪ್ರಮಾಣ ಮತ್ತು ಒಲವು ಅದು ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಮೇಲೆ ಈ ಎಲೆಕ್ಷನ್ನ ಸ್ವಿಂಗು ತೀರ್ಮಾನ ಆಗುತ್ತೆ ಅಂತ ನಂಗನ್ಸುತ್ತೆ ಅಂದರೆ ಅದು ಹತ್ತರಿಂದ ಇಪ್ಪತ್ತಕ್ಕೆ ಕಾಂಗ್ರೆಸ್ ಹೋಗಬೇಕು ಅಂತಂದರೆ ಅದು ಮಹಿಳೆಯರ ಮತ ಪ್ರಮಾಣದಲ್ಲಿ ಮೂರು ಪರ್ಸೆಂಟ್ ಹೆಡ್ ಅಷ್ಟೇ ಇದ್ದರೆ ಸಾಕಾಗೋದಿಲ್ಲ ಅದು ಆರು ಏಳು ಎಂಟು ಒಂಬತ್ತು ಆಗಬೇಕು ಅಂತ ಸೊ ಈ ಥರದ ಲೆಸನ್ಸು ತುಂಬ ಸಿಗುತ್ತೆ ಒಂದು ಸರ್ವೇನಲ್ಲಿ ಅವಾಗಲೂ ಕೂಡ ನಮಗೆ ಅದರಲ್ಲಿ ಸ್ವಿಂಗ್ ಆಗಿ ಯಾರಿಗೇ ಸಿಕ್ತು ಅನ್ನೋದಕ್ಕಿಂತ ಮಹಿಳೆಯರ ಓಟು ಇಂಪಾರ್ಟೆಂಟ್ ಅಂತ ಆಯ್ತಲ್ವ ಅದು ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು ಯಾಕಂದರೆ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನ ಇಲ್ಲ ರಾಜಕಾರಣದಲ್ಲಿ ಸಮಾನ ಸ್ಥಾನಮಾನ ಇಲ್ಲ ಬಟ್ ವೋಟರ್ಸ್ ಆಗಿ ಸಮಾನ ಸ್ಥಾನಮಾನ ಬರೋದಕ್ಕೆ ಬೇಕಿರೋ ಅಂಥ ಒಂದು ಪೂರಕ ವಾತಾವರಣ ನಿರ್ಮಾಣ ಆಗ್ತಿದೆ ಅನ್ನೋದು ಅದು ನಮ್ಗೆ ಹೆಚ್ಚು ಇಂಪಾರ್ಟೆಂಟ್ ಅದು ಸರ್ವೇ ಕಂಡು ಸರ್ವೇಲಿ ಕಂಡು ಬಂದಾಗ ಅದನ್ನ ಮುಂದಿಟ್ಟಾಗ ರಾಜಕೀಯ ಪಕ್ಷಗಳು ಅದಕ್ಕೆ ತಕ್ಕ ಹಾಗೆ ಈ ಸಮುದಾಯಗಳನ್ನು ಒಲವು ಪಡೆದುಕೊಳ್ಳೋದಕ್ಕೋಸ್ಕರ ನೀತಿಗಳನ್ನ ರೂಪಿಸಿದ್ರೆ ಅದು ಡೆಮಾಕ್ರಸಿಯಲ್ಲಿ ಒಳ್ಳೇದು ಮಾಡುತ್ತೆ ಅಂತ ನಮ್ಗೆ ಅನ್ಸುತ್ತೆ ಧನ್ಯವಾದಗಳು ವಾಸು ನಮ್ಮೊಂದಿಗೆ ನೀವೆಲ್ಲ ವಿಚಾರ ಹಂಚ್ಕೊಳ್ಳೋದಕ್ಕಾಗಿ ಒಂದು ರೀತಿ ನೋಡ್ತಾ ಇದ್ರಿ ಸರ್ವೇ ಇವತ್ತಿಗೂ ಆ ನಂಬರ್ಸನ್ನು ಡಿಪೆಂಡ್ ಮಾಡ್ಕೋತಾ ಇದ್ದಾರೆ ವಾಸೋ ಅವರು ಅದೇ ಸರ್ವೆ ನಂಬರ್ಗಳು ನಿಜವಾಗಿದ್ದೇ ಕರೆ ಆದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಚಿಂತೆ ಇನ್ನೊಂದಿಷ್ಟು ಹೆಚ್ಚಿಗೆ ಆಗುತ್ತೆ ಇನ್ನೊಂದಿಷ್ಟು ಅಗ್ರೆಸಿವ್ ಆಗಿ ಇನ್ನೊಂದಿಷ್ಟು ಸುಳ್ಳುಗಳನ್ನು ಹೇಳುವ ಸಾಧ್ಯತೆಗಳು ಕಂಡು ಇದೆ ಈಗಾಗಲೇ ಅವರು ಕ್ರಿಕೆಟ್ ಟೀಮಲ್ಲಿ ಕಾಂಗ್ರೆಸ್ ಅಥವಾ ಇಂಡಿಯಾ ಗೆದ್ದು ಬಂದುಬಿಟ್ರೆ ಕ್ರಿಕೆಟ್ ಟೀಮ್ನಲ್ಲಿರೋರೆಲ್ಲರೂ ಮುಸ್ಲಿಮರೇ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಭಯೋತ್ಪಾದಕರಿಗೆ ಬೆಂಬಲವಾಗಿ ನಿಲ್ತಾರೆ ರಾಮ ಮಂದಿರವನ್ನು ಕದಹಾಕಿಸ್ತಾರೆ ಇನ್ನೂ ಯಾವ ರೀತಿಯ ಸುಳ್ಳುಗಳು ಬರ್ತಾವೆ ಅನ್ನೋ ಒಂದು ಅಂದಾಜು ಮಾಡಲಿಕ್ಕೂ ಮಾಧ್ಯಮ ಸಂಸ್ಥೆಗಳಿಗೂ ಇಲ್ಲ ಆ ರೀತಿಯ ಸುಳ್ಳುಗಳು ಬರ್ತವೆ ಈಗ ಕರ್ನಾಟಕದ ಈ ಪ್ರೊಜೆಕ್ಷನ್ ನೋಡ್ತಾ ಇದ್ದರೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಅವ್ರಿಗೂ ದೊರೆಯುತ್ತಿರ್ತಾರದೆ ಆ ಮಾಹಿತಿಗಳ ಮೇಲೆ ಈ ಮುಂದೆ ಬರುವ ಫೇಸ್ಗಳ ಇಲೆಕ್ಷನ್ ಪ್ರಚಾರದಲ್ಲಿ ಅವ್ರು ಯಾವ ರೀತಿ ಅಂತ ನಾವು ಕಾದು ನೋಡಬೇಕಾಗುತ್ತೆ ಈ ರೀತಿಯ ಪ್ರಚಲಿತ ವಿದ್ಯಮಾನಗಳ ಚರ್ಚೆಯನ್ನು ನೋಡ್ತಾ ಇರಿ ಈ ದಿನ ಡಾಟ್ ಕಾಮಲ್ಲಿ ಅಲ್ಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ